ಕೊನೆಗೆ ಕೊನೆಯಲ್ಲಿ ಕಾಣೋದೆಲ್ಲ ಬೇಕು ಎಂಬ ಹಠದಲ್ಲಿ ಒಳ್ಳೆದೆಲ್ಲ ಬೇಕು ಎಂಬ ಛಲದಲ್ಲಿ ಯಾರನ್ನು ಪ್ರೀತಿಸನು ಮನದಲ್ಲಿ ಏನೊಂದು ಬಾಳಿಸನು ಜಗದಲ್ಲಿ ಓ ಯಾರನ್ನು ಪ್ರೀತಿಸನು ಮನದಲ್ಲಿ ಏನೊಂದು ಬಾಳಿಸನು ಜಗದಲ್ಲಿ ಏನೆಂದು ನಾ ಹೇಳಲಿ ಮಾನವನಾಸೆಗೆ ಕೊನೆಯಲ್ಲಿ ಹಾರಿ ಕಾಡಲ್ಲ 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 ಹನಿ ಹನಿ ಜೇನು ಸೇರಿಸಲೇನು ಬೇಕು ಎಂದಾಗ ತನದೆನ್ನುವ ಕೆಸರಿನ ಹೂವು ವಿಷದ ಹಾವು ಭಯವಿಲ್ಲ 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 ಚೆಲುವಿನದೆಲ್ಲ ರುಚಿಸುವುದೆಲ್ಲ ಕಂಡು ಬಂದಾಗಬೇಕೆನ್ನುವ ಏನೆಂದು ನಾ ಹೇಳಲಿ ಮಾನವನಾಸೆಗೆ ಕೊನೆಯಲ್ಲಿ ಪ್ರಾಣಿಗಳೇನು ಗಿಡ ಮರವೇನು ಬಿಡಲಾರ 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 ಬಳಸುವನೆಲ್ಲ ಉಳಿಸುವುದಿಲ್ಲ ತನ್ನ ಹಿತಕ್ಕಾಗಿ ಹೋರಾಡುವ ನುಡಿಯುವುದೊಂದು ನಡೆಯುವುದೊಂದು ಎಂದೆಂದು 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 ಪಡೆಯುವುದೊಂದು ಕೊಡುವುದು ಒಂದು ಸ್ವಾರ್ಥಿ ತಾನಾಗಿ ಮೆರೆದಾಡುವ ಏನೆಂದು ನಾ ಹೇಳಲಿ ಮಾನವನಾಸೆಗೆ ಕೊನೆಯಲ್ಲಿ ಕಾಣೋದೆಲ್ಲ ಬೇಕು ಎಂಬ ಹಠದಲ್ಲಿ ಒಳ್ಳೆಯದೆಲ್ಲ ಬೇಕು ಎಂಬ ಛಲದಲ್ಲಿ ಯಾರನ್ನು ಪ್ರೀತಿಸನು ಮನದಲ್ಲಿ ಏನೊಂದು ಬಾಳಿಸನು ಜಗದಲ್ಲಿ ಓ ಯಾರನ್ನು ಪ್ರೀತಿಸನು ಮನದಲ್ಲಿ ಏನೊಂದು ಬಾಳಿಸನು ಜಗದಲ್ಲಿ ಏನೆಂದು ನಾ ಹೇಳಲಿ ಮಾನವನಾಸೆಗೆ ಕೊನೆಯಲ್ಲಿ 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 Yeah.
ಮೇಡಂ ಅಯ್ಯೋ ಅಯ್ಯೋ ಏನಾಯ್ತು ಏನಾಯ್ತಪ್ಪ ಏನು ತೊಂದರೆ ಇಲ್ಲ ಈಕೆ ಮನೆಯಲ್ಲಿ ನಾನು ತರುತ್ತೀನಿ ನನ್ನಪ್ಪ ನನ್ನ ದೇವರು ಎಂತ ಆಪತ್ತಿಂದ ನನ್ನ ಕಂದನ್ನ ಕಾಪಾಡ್ದಪ್ಪ ನನಗಿದ್ದು ಒಬ್ಬಳೇ ಒಬ್ಬ ಮಗಳು ಈ ತಬಲಿ ಕಂದನ್ ಹೆತ್ತು ನನ್ನ ಮಡ್ಲಿಗೆ ಹಾಕಿ ಅವಳು ಕಣ್ಣು ಮುಚ್ಕೊಂಡ್ಬಿಟ್ಲು ಎಷ್ಟು ಜನ್ಮ ಎತ್ತಿದ್ರು ನಿನ್ ಋಣ ತೀರ್ಸಕ್ಕಾಗಲ್ಲಪ್ಪ ನೂರು ವರ್ಷ ಬದುಕು ನೂರು ವರ್ಷ ಏನವ ಎಂತ ಕೆಲಸ ಮಾಡ್ತಾ ಇದೀಯ ನೀನು ಎಲ್ಲಾದ್ರೂ ಅಂತ ಹೇಳು ನೋಡು ಆಕೆ ಜ್ಞಾನ ಬಂತು ಅಂತ ಕಾಣುತ್ತೆ ಮೊದಲವಳನ್ನ ಗಮನಿಸು ಚಲ್ವಿ ಚಲ್ವಿ ನನ್ನ ಕಣ್ಣ ಏನುವ ನಮಸ್ಕಾರ ಸ್ವಾಮಿ ಎಷ್ಟು ಧೈರ್ಯ ನಿನಗೆ ಹೆಬ್ಬಾವು ಹಿಡಿದು ಬಿಸಾಕೋತಿ ಅಂತೆ ನಮ್ಮ ಎಸ್ಟೇಟ್ ಹುಡುಗಿನ ಕಾಪಾಡ್ಬೇಕು ಅಂತೆ ಯಾವೂರು ಎಲ್ಲಿನ ಬದ್ಲೆ ತಮ್ಮನ್ನೇ ನೋಡೋದಕ್ಕೆ ಬಂದೆ ಸ್ವಾಮಿ ಹಾಗ ಮಂಜುನಾಥನ್ ಅವರಿಗೆ ಕಾಗದನ ತಮಗೆ ಕೊಡು ಅಂತ ಹೇಳಿದ್ರು ನಮ್ಮ ಮಂಜುನಾಥನ್ ಅವರೇ ಹೇಗಿದ್ದಾರೆ ಚೆನ್ನಾಗಿದ್ದಾರೆ ಸರಿ ಕೊಡದ ಕೆಲಸ ಅಲ್ಲದೆ ಬೇರೆ ಇನ್ನೇನ್ ಕೆಲಸ ಮಾಡ್ತೀಯ ಉಳೋದ್ರಿಂದ ಹಿಡಿದು ಉಸ್ತುವಾರಿ ನೋಡ್ಕೊಳ್ಳೋವರೆಗೂ ಬರುತ್ತೆ ಜೀಪ್ ಡ್ರೈವ್ ಮಾಡೋದ್ರಿಂದ ಹಿಡಿದು ಅದನ್ನ ಕೆಡಿಸಿ ರಿಪೇರಿ ಮಾಡೋವರೆಗೂ ಟ್ರೈನಿಂಗ್ ಆಗಿದೆ ಸ್ವಾಮಿ ಚೆನ್ನಾಗಿ ಮಾತಾಡ್ತೀಯ ಕಣಯ್ಯ ನೀನು ಅದೊಂದೇ ಸ್ವಾಮಿ ಖರ್ಚಿಲ್ದೆ ಕಲ್ತಿರೋದು ನಿನ್ ಹೆಸರು ಚೆನ್ನ ಅಂತ ಸ್ವಾಮಿ ಚೆನ್ನ ನಿನ್ನ ಮದುವೆ ಆಗಿದ್ಯಾ ಇನ್ನು ಕಂಕಣ ಬಾಲ ಕೂಡ ಬಂದಿಲ್ಲ ಸ್ವಾಮಿ ಹಾಗಾದ್ರೆ ನಿನ್ ತಂದೆ ತಾಯಿ ನನಗೆ ಬುದ್ಧಿ ಬರೋದಕ್ಕಿಂತ ಮುಂಚೆ ಅವ್ರನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದೆ ಸ್ವಾಮಿ ಈಗ ನೀವು ನನಗೆ ಆಶ್ರಯ ಕೊಡ್ತಾ ಇದ್ದೀರಿ ನೀವೇ ನನ್ನ ತಂದೆ ತಾಯಿ ಎಲ್ಲ ಚೆನ್ನ ಇವತ್ತಿಂದ ನೀನು ನಮ್ಮ ತೋಟಕ್ಕೆ ಮೇಸ್ತ್ರಿ ನೀನು ಸ್ವಲ್ಪ ಹುಷಾರ ನೋಡ್ಕೋಬೇಕಪ್ಪ ಆಗ್ಲಿ ಸ್ವಾಮಿ ಆಮೇಲೆ ಆಮೇಲೆ ದೇವುತ್ ಕತೆ ಹೇಳ್ದೆ ಭೂತದ ಕಲ್ ತೋರಿಸ್ದೆ ಮೇಸ್ತ್ರಿ ಮದ ಮುಖ ಅವಳು ಕಣ್ಸತ್ತ ಮೇಸ್ತ್ರಿ ಮರಿಯ ಮರ್ರಿನ ನಾಲಿಗೆ ಹಿರ್ಕಂಡ್ ಸಾಯ್ತೀಯ ಅಂದೆ ಈ ಮೇಸ್ತ್ರಿ ಕೆಲ್ಸನೂ ಬೇಡ ಹಿರಿ ಪಾಪನ್ ಹಣನೂ ಬೇಡ ಅಂತ ಪಾರ ಲಕ್ಕಿ ಲಕ್ಕಿ ಏನ ಚೋಮ ಹಾಗೂ ಚಿಕ್ಕದಣಿ ಅವರಿಗೆ ನೀನ್ ಕಂಡ್ರೆ ಪ್ರಾಣ ಅವ್ರು ತಾವ್ ಹೇಳಿ ನನ್ ಯಾಕೆ ಮೇಸ್ತ್ರಿ ಮಾಡಬಾರ್ದು ಇಷ್ಟೇನಾ ನಾನು ಯಜಮಾನಿ ಆದಾಗ ನೀನೇ ಮೇಸ್ತ್ರಿ ಕಂಡಚ್ಚಮ್ಮ ಅಯ್ಯೋ 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 ಇದ್ದಾನೇನು ನೀನ್ ಯಜಮಾನಿ ಇದ್ದಂಗೆ ಅಲ್ವಾ ಅಲ್ವ ಮತ್ತೆ ನೀವೆಲ್ಲ ಇಲ್ಲೇನು ಹರಟೆ ಕೊಚ್ಚಕ್ ಬಂದಿದ್ದೀರ ಎಲ್ಲ ಕೆಲಸ ಮಾಡಕ್ ಬಂದಿದ್ದೀರಾ ಚೋಮಾ ಇವನು ಯಾವೂರ್ ಸಿದ್ದ ಯಾವೂರ್ ದೊಣ್ಣೆನಾಯ್ಕ ಅಂತ ಸ್ವಲ್ಪ ವಿಚಾರಿಸು ಹಲೋ ಅವ್ರಿಗೆ ಹೇಳು ನಾನಿಲ್ಲಿ ಬಂದಿರೋ ಹೊಸ ಮೇಸ್ತ್ರಿ ಅಂತ ಅಷ್ಟೇನಾ ನಾನೆಲ್ಲೋ ಈ ತೋಟದ ಯಜಮಾನ ಬಂದ್ಬಿಟ್ಟ ಅನ್ಕೊಂಡೆ ಮೇಸ್ತ್ರಿನಾ ನೀವೆಲ್ಲ ಇಲ್ಲೇ ನೋಡ್ತಿದ್ವಿ ಕೆಲಸ ನೋಡ್ರಯ್ಯ ಇವಳ ಯಾರು ಅಂತ ತಿಳ್ಕೊಂಬಿಟ್ಟೆ ಚಿಕ್ಕದಣಿ ಇಲ್ಲ ಚಿಕ್ಕದಣಿ ಅವ್ರ ಕಡೆಯವಳು ಇವಳು ತಂಟೆಗೆ ಹೋದೆ ನಿನ್ ಚಕ್ಕೆ ಆರಿಸ್ಬಿಡ್ತಾರೆ ಹುಷಾರು ಗಪ್ಪನ್ ಮಗನೇ ಅಯ್ಯ ಅಡ್ಕಸ್ಬಿ ನನ್ನ ಮಗನೇ ಇನ್ನೊಬ್ರು ಹುಷಾರು ಹೇಳೋ ಬದಲು ನೀನ್ ಜಾಗೃತಿ ಆಗಿರ ಕೆಳಗಡೆ ಬಿದ್ದು ಹಲಗಿಲು ಮುರ್ಕಂಡಿಯ ಎಷ್ಟು ಕೊಬ್ಬು ನಿಂಗೆ ಕೊಬ್ಬು ಹೆಚ್ಚಾಗಿರೋದು ನಿನಗೆ ಒಳ್ಳೆ ಮಾತಲ್ಲಿ ಕೆಲಸಕ್ಕೆ ಹೋಗ್ತೀಯಾ ಇಲ್ಲ ಮನೆಗೆ ಹೋಗ್ತೀಯಾ ಯಾವನ ಅವನ್ ಮನೆಗೆ ಕಳ್ಸೋನು ನೋಡಿ ಚಿಕ್ಕದಣಿ ಇವನ್ ಯಾವನು ಹೊಸ ಮೇಸ್ತ್ರಿ ಅಂತೆ ನಿನ್ ಕೊಬ್ಬು ಜಾಸ್ತಿ ಆಯ್ತಾ ಅಂತ ಲಕ್ಷ್ಮೀನೇ ಕೇಳ್ತಾನೆ ಯಾರ ನೀನು ಯಾವಣ್ಣ ನಿನ್ನ ಮೇಸ್ತ್ರಿ ಕೆಲಸ ಕೊಟ್ಟಿದ್ದು ಕೇಶವ ಏನಿತ್ತು ಗಲಾಟೆ ನೋಡಿ ಮಾವ ಯಾವನು ಇವನು ಮೇಸ್ತ್ರಿ ಅಂತ ಹೇಳ್ಕೊಂಡು ಎಷ್ಟೇ ನಲ್ಲ ಗಲಾಟೆ ಮಾಡ್ತಿದ್ದಾನೆ ಯಾರು ಇವನೇ ಇವನ ನಾನೇ ಅವನಿಗೆ ಮೇಸ್ತ್ರಿ ಕೆಲಸ ಕೊಟ್ಟು ಹೊಡ್ಕೊಂಡು ಹೌದಾ ಇವನೇ ನಾ ಹೊಸ ಮೇಸ್ತ್ರಿ ಏನ್ ಮಾವ ನನಗೆ ಮೊದ್ಲೇ ತಿಳಿಸ್ಲಿಲ್ವಲ್ಲ ನೀವು ಆಗ್ಲಪ್ಪ ಇನ್ಮೇಲೆ
ನಿನ್ನ ಎಲ್ಲ ವರದಿ ಒಪ್ಪಿಸ್ಬಿಟ್ಟೆ ಕೆಲಸ ಮಾಡ್ತೀನಿ. ಹಾಗಲ್ಲ ಮಾವ, ನಮ್ಮ ಎಸ್ಟೇಟ್ ನ ಜೋಪಾನವಾಗಿ ನೋಡ್ಕೊಳಕ್ಕೆ ಅಂತ ಕಟ್ಟುವಸ್ಥದ ಆಳುಗಳು ಬೇಕಲ್ಲ ಅಂತ ಹೇಳಿ ಇವರಿಬ್ಬರನ್ನ ನೋಡಿ ಎಷ್ಟು ಕಷ್ಟಪಟ್ಟು ಹಿಡ್ಕೊಂಡು ಬಂದಿದ್ದೀನಿ. ನಮಗ್ ಬೇಕಾಗಿರೋದು ಚುರುಕಾಗಿರೋ ಮೇಸ್ತ್ರಿಯ ಹೊರತು ಕುಸ್ತಿ ಆಡೋ ಪೈಲ್ವಾನ್ಗಳಲ್ಲಪ್ಪ. ಏನ್ ಮಾವ, ನಾನು ಮಾತಾಡಿದಕ್ಕೆಲ್ಲ ತಮಾಷೆ ಮಾಡ್ತೀರಿ. ಏನಪ್ಪ ಮೇಸ್ತ್ರಿ, ಏನ್ ನಿನ್ನ ಹೆಸರು? ಚೆನ್ನ ಅಂತ. ನಮ್ಮ ಮಂಜುನಾಥನವರೇ ಕಳ್ಸಿಕೊಟ್ಟಿರೋದು. ಓ, ನಮ್ಮ ಮಂಜುನಾಥನವ್ರು ಕಳ್ಸಿಕೊಟ್ಟಿರೋದು. ಚೆನ್ನ, ನಮ್ಮ ಎಸ್ಟೇಟ್ ನಲ್ಲಿ ಬಹಳ ಜನ ಮೈಗಳರಿದ್ದಾರೆ, ಅವ್ರ ಮೇಲೆ ಒಂದ್ ಸ್ವಲ್ಪ ನಿಗಾ ಇರ್ಲಿ. ಸರಿ ಸಂತ. ಮಾವ, ನೀವು ಮನೆಗೆ ನಡೀರಿ, ನಾನ್ ಸ್ವಲ್ಪ ಎಸ್ಟೇಟ್ ಸುತ್ತ ಹಾಕೊಂಡ್ ಬಂದ್ಬಿಡ್ತೀನಿ. ಆಗ್ಲಪ್ಪ. ಅವನ್ಗೆ ಒಂದತ್ತು ಊಟನಾದ್ರೂ ಮಾಡ್ಕೊಂಡು ಹೋಗು ಅಂತ ಹೇಳ್ಬೋದಾಗಿತ್ತ ನೀನು. ಅಯ್ಯೋ, ಅವತ್ತ ಅದೇನು ಮಂಕ್ ಕೌದಿತ್ತು ಏನೋ ಒಂದು ಗೊತ್ತಾಗ್ಲಿಲ್ಲ. ಯಾವನಂತ ಒಂದು ಕೇಳಲಿಲ್ಲವ? ಅವನ ಹೆಸರೇನಂತೆ ಅದನ್ನು ಕೇಳಲಿಲ್ಲವ ನಾನು. ತಿರ್ಗಾ ಬಾ ಅಂತನಾದ್ರೂ ಹೇಳಿಲ್ವಾ? ಅವತ್ತು ನಿಂದೇ ಗಾಬರಿ ಆಗೋಯ್ತವ್ವ, ಕೈ ಓಡ್ಲಿಲ್ಲ ಕಾಲೂ ಓಡ್ಲಿಲ್ಲ. ಅವ್ನ್ ನೋಡಕ್ ಹೇಗಿದ್ದ? ಒಳ್ಳೆ ಮುತ್ತಿ ಮಣಿ ಆಗಿದ್ದ. ಅವನಿಗೂ ಮದುವೆ ಆಗದೆ ಇದ್ದು ಬೆಳ್ಳೂರ್ ಕಾಗೊಂಬೆ ಕರುಣೆ ಇದ್ರೆ ನಿನಗೂ ಅವನಿಗೂ ಜೋಡಿ. ಅಯ್ಯೋ, ನನ್ ಚಿನ್ನ ಎರಡು ಕಣ್ಣು ಸಾಲದು ನೋಡಕ್ಕೆ. ನೀನೇನ್ ಬಾಳೆಹಣ್ಣೆ ನುಂಗೋದಕ್ಕೆ? ಮಾತಾಡಕ್ಕ ಬರುತ್ತೀನಿ ನಿಂಗೆ. ಅಪ್ಪ ತಿಮ್ಮಣ್ಣ, ಈ ಒತ್ತೆ ಎಲ್ಲ ನನ್ನ ಹತ್ರ ಇಟ್ಕೋಬೇಡ, ಬೇರೆ ಎಲ್ಲಾದ್ರೂ ಇಟ್ಕೋ. ತಿರುಗುತ್ಕೊಂಡು ನೋಡ್ತಾನೆ, ತಿರುಗುತ್ಕೊಂಡು. ಏ ಹುಡುಗಿ, ಎಂತಗಾಲಿ? ಏನು ಹುಡುಗಿ ಗಿಡಗಿ ಅಂತೀಯಲ್ಲ. ನೀನ್ ಹುಡುಗನ ಜೋಕ್ ತೋರಿಸ್ತೀಯ ನನ್ನ ಹತ್ರ? ಜೋಕು ಯಾರು ಅಂತ ತಿಳ್ಕೊಂಡಿದ್ಯ ನನ್ನ? ನೀನ್ ಯಾರು ಅಂತ ನನಗ್ ಗೊತ್ತಿಲ್ವಾ? ನಿಮ್ಮಜ್ಜಿ ಪುಟ್ನಂಜಿ, ಕೆನ್ನೆಗ್ಗುಲ್ ಗಂಜಿ, ಬಣ್ಣ ಅಪರಂಜಿ, ಸಿಡಕಲ್ ಕಾರಂಜಿ, ನನಗ್ ಗೊತ್ತಿಲ್ವಾ? ಯಾಕಪ್ಪಯ್ಯ? ಏನಮ್ಮಯ್ಯ ಯಾಕಿದೆ ನಿನ್ ಮೈಗೆ ಒಂಥರ ಬಿಸಿ ಬಿಸಿ ಆಗಿದೆ? ಖರ್ಚಿಗೆ ಏನಾದ್ರೂ ಬೇಕಾ? ಕೊಡ್ತೀಯ? ಅಲ್ಲ ಕಣೆ, ಕಾಫಿ ತೋಟದ ಕಾಮಿನಿ ಮಣಿ, ಈ ಜನ್ಮದಲ್ಲಿ ಸತ್ರು ಮೀಸೆ ಬರದೇ ಇರೋ ನಿನಗೆ ಇಷ್ಟು ಧೈರ್ಯ ಇರ್ಬೇಕಾದ್ರೆ, ಬೇಡ ಬೇಡ ಅಂತ ತೆಗೆಸಿದ್ರು ಚಿಗರ್ತಾ ಇದೆ ಈ ಮೀಸೆ. ಇನ್ ಈ ಭೂಪತಿಗೆ ಎಷ್ಟು ಧೈರ್ಯ ಇರ್ಬೇಕು? ಹೋಗೆ ಹೋಗೆ, ಕೆಲಸ ನೋಡು. ಏನಂತ್ಯೋ? ಹೋಗೆ ಅಂದೆ. ಹೋಗಲೇ ಹೋಗೆ.
ಆಗ ಯಾರು ಹೇಳಿದ್ರು ಮುಖ ಬೇರೆ ಮುಚ್ಚಿಕೊಂಡಿದ್ಯಾ ತೆಗೆಯ ಕೈ ಧೈರ್ಯವಾಗಿ ತೆಗಿಲ್ಲ ತೆಗೆ ಅಂದ್ರೆ ಇಲ್ಲಿಗೂ ಹುಡ್ಕೊಂಡು ಬಂದ್ಬಿಟ್ಟೇನನ್ನ ನಾನ್ಯಾಗಿ ನಿನ್ನನ್ನು ಹುಡ್ಕೊಂಡು ಬರ್ಲಿ ಮೀನು ಹಿಡಿಯಕ್ ಬಂದಿದ್ದೆ ಮೀನು ಹಿಡಿಯಕ್ ನಿಂಗೆ ಇದೇ ಜಾಗ ಬೇಕಾಗಿತ್ತ ನೀನು ಮೈ ತೊಳೆಕ್ ಇದೇ ಜಾಗ ಬೇಕಾಗಿತ್ತ ಇಲ್ಲ ನೀನ್ ಇಲ್ಲಿಗೆ ಬರ್ತೀಯ ಅಂತ ನಾನೇನಾದ್ರೂ ಕನಸ್ಕೊಂಡಿದ್ದ ಮಾತಿಗೆ ಮಾತು ಕಳಿಸ್ಬೇಡ ನೀನು ಮರಿ ಲೌತ್ಕೊಂಡು ನನ್ನ ಮೈ ತೊಳೆದ ನೋಡ್ತಾ ಇದ್ಯಾ ಏನ್ ದೇವಲೋಕದ ಅಪ್ಸರೆ ನೀನು ನೋಡಬಾರ್ದೆ ಮತ್ತೆ ನಿನ್ನ ನಿನ್ನ ಬಾಯ್ಸಪ್ಪ ಬೀಗ ಹಾಕೋ ಮತ್ತೆ ನಾನು ಹೋದ್ ಹೋದ್ ಕಡೆ ಎಲ್ಲ ಹಿಂದಿನ ದಿನ ಹುಡ್ಕೊಂಡ್ ಹುಡ್ಕೊಂಡ್ ಬರ್ತೀಯಲ್ಲ ನೀನೇ ನನ್ ಸ್ವಂತನ ನನ್ ಸೋದರತ್ತೆ ಮಗನ ಅಲ್ಲ ನನ್ ತಾಯಿ ಕತೆ ಸರ್ದಾರ್ನ ನೀನ್ ಯಾರು ನೀನ್ ಯಾರು ಅಂತ ಅಲ್ಲ ಕಣೆ ನನ್ನ ಪುಟ್ನಂಜಿ ನನ್ನ ನೀನು ಯಾರು ಅಂತ ಕೇಳ್ತೀಯ ಯಾರು ಅಂತ ಯಾರು ನೀನು ಎಂದು ನನ್ನ ಕೇಳುವೆಯಲ್ಲ ಯಾರ ಕೇಳು ಇಲ್ಲಿ ನೀನು ಹೇಳುವರೆಲ್ಲ ಯಾರು ನೀನು ಎಂದು ನನ್ನ ಕೇಳುವೆಯಲ್ಲ ಹೆಣ್ಣೆ ಯಾರ ಕೇಳು ಇಲ್ಲಿ ನೀನು ಹೇಳುವರೆಲ್ಲ ಮಗವು ಚೆನ್ನ ನಗುವು ಚೆನ್ನ ಮಗವು ಚೆನ್ನ ನಗುವು ಚೆನ್ನ ನಡೆಯು ಚೆನ್ನ ನುಡಿಯು ಚೆನ್ನ ಅಂತಾರೆ ನನ್ನ ನೋಡಿ ಚೆಲ್ಲ ಇವನ ಗೊತ್ತಿಲ್ಲ ಅನ್ನೋರೇ ಇಲ್ಲ ಯಾರೆಂದು ತಿಳಿದಾಗ ವಿಷಯವ ಅರಿತಾಗ ನಾಚುತ ನೀ ನೋಡುವೆ ತೋಟಕ್ಕೆ ಬಂದಾಗ ನನ್ನನ್ನು ಕಂಡಾಗ ಕಣ್ಣಲ್ಲಿ ನೀ ಕಾಡುವೆ ಕೆಲಸವು ನಿಂತಾಗ ನೆರಳಿಗೆ ಬಂದಾಗ ಎದುರಲ್ಲಿ ನೀ ನಿಲ್ಲುವೆ ಹಸಿರಲ್ಲ ಕೈಯಲ್ಲಿ ಅಡಕೆಯು ಬಾಯಲ್ಲಿ ಸುಣ್ಣವ ತಾಯಲ್ಲುವೆ ಹೂನಗೆಯ ಕಲ್ಲು ತಲ್ಲಿ ನನ್ನೇ ಗೆಲುವೆ ಭಾರಿ ಚೆಲುವ ಇವನು ಹೌದೇ ಯಾವನ ಇವನು ಯಾರು ನೀನು ಎಂದು ನನ್ನ ಕೇಳುವೆಯಲ್ಲ ಹೆಣ್ಣೆ ಯಾರ ಕೇಳು ಇಲ್ಲಿ ನೀನು ಹೇಳುವರೆಲ್ಲ ಮಗವು ಚೆನ್ನ ನಗವು ಚೆನ್ನ ನಡೆಯು ಚೆನ್ನ ನುಡಿಯು ಚೆನ್ನ ಅಂತಾರೆ ನನ್ನ ನೋಡಿ ಎಲ್ಲ ಇವನ ಗೊತ್ತಿಲ್ಲ ಅನ್ನೋರೇ ಇಲ್ಲ ರಾತ್ರಿಲಿ ಸಣ್ಣನ ಗಾಡಿಲಿ ಬೇಸರ ನೀ ಹೊಂದುವೆ ನೋವಲಿ ನೀ ಬೆಂದು ಹಾಕರಬೇಕೆಂದು ನನ್ನನ್ನು ನೀ ಕೂಗುವೆ ಕಾಣದೆ ಹೋದಾಗ ತಡೆಯದ ನೀನಾಗ ಹುಡುಕುತ ಓಡಾಡುವೆ ಗಾಳಿಗೆ ತೂರಾಡಿ ಚಳಿಯಲ್ಲಿ ಓಲಾಡಿ ಮಳೆಯಲು ನೀ ಬೆವರುವೆ ಕಂಡೊಡನೆ ತೋಳಿನಲ್ಲಿ ಬಳಸೆ ಬಿಡುವೆ ಈ ಆಸೆ ಅಲ್ಲ ಇಟ್ಕೋಬೇಡ ಇನ್ಯಾವ ಆಸೆ ಇಟ್ಕೊಳ್ಳಿ ಯಾವ ಇವನು ಹೇ ಯಾರು
ಎಂದು ನನ್ನ ಕೇಳುವೆಯಲ್ಲ ಹೆಣ್ಣ ಯಾರ ಕೇಳು ಇಲ್ಲಿ ನೀನು ಹೇಳುವರೆಲ್ಲ ಮಗವು ಚೆನ್ನ ನಗುವು ಚೆನ್ನ ನುಡಿಯು ಚೆನ್ನ ನಡೆಯು ಚೆನ್ನ ಅಂತಾರೆ ನನ್ನ ನೋಡಿ ಎಲ್ಲ ಇವನ ಗೊತ್ತಿಲ್ಲ ಅನ್ನೋರೇ ಇಲ್ಲ ಹಲಸಿನ ಹಣ್ಣೆ ಹಾಗೂ ನೀರು ನುಗ್ಬಿಟ್ಟಿದ್ಯಾ ಸ್ನಾನ ಮಾಡಿದಾಗುತ್ತೆ ಸ್ವಲ್ಪ ಬೆಂತಿಕ್ತೀಯ ಬೆಂತಿಕ್ಬೇಕಾ ನನಗ್ ಗೊತ್ತು ಕಣೆ ಮರಿ ಮಾತ್ ಸ್ವಲ್ಪ ಹೊರಟ ಹೊರಟಾಗಿದ್ರು ನಿನ್ ಮನಸ್ಸು ತುಂಬಾ ನಾನೇ ತುಂಬಿಕೊಂಡಿದ್ದೀನಿ ಅಂತ ನನಗ್ ಗೊತ್ತು ನನಗ್ ಗೊತ್ತು ನನಗ್ ಗೊತ್ತು ಬದ್ದೆ ಹಿಡ್ಕ ಹಿಡ್ಕ ಅಬ್ಬಾಡಿ ಅಯ್ಯೋ ಪಾಪ ಎಷ್ಟಿದ್ಯೋ ಏನು ಬಾಪ ಕೂತ್ಕೋ ಬಾ ಇನ್ನೊಂದೆ ಬಾ ಅಯ್ಯೋ 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 ನನ್ನ ಮೇಲೆ ನಿನಗಿಷ್ಟೊಂದು ಪ್ರೀತಿ ವಿಶ್ವಾಸ ಇರೋದನ್ನ ನೋಡಿದ್ರೆ ನಗಬೇಕು ಅಳಬೇಕು ಒಂದೂ ಗೊತ್ತಾಗ್ತಾ ಇಲ್ಲ ನನಗೆ ಮೊದ್ಲು ತಿನ್ನಪ್ಪ ಆಮೇಲೆ ಅಳುವಂತೆ ಕಟ್ಕೊಂಡು ಹೆಂಡತಿ ಕೂಡ ಇಷ್ಟೊಂದು ಉಪಚಾರ ಮಾಡಲ್ವಲ್ಲೋ ಶಿವನೇ ಬಾ ಹಕ್ಕುಬಾ ಕೂತ್ಕೋಬಾ ಏನ್ ಇಷ್ಟೊಂದು ಪ್ರೀತಿ ತುಂಬಿಕೊಂಡಿದ್ದೀಯ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ಕಣೆ ಚಿನ್ನ ಓ ಏನ್ ದೋಸನಾ ಏನ್ ಮಲ್ಲಿಗೆ ಹೂವ ಇದ್ದಾಗಿದೆ ಇದ್ರ ಜೊತೆಗೆ ಚಟ್ನಿ ಗಿಟ್ಟಿ ಇಲ್ಲೋ ಹಾಕು ಹಾಕು ಏನ್ ಬಾಯಿನಲ್ಲಿ ನೀರು ತೊಟ ತೊಟ ಅಂತ ಅಯ್ಯೋ ನಿನ್ನ ಮನೆ ಕಾಯುವ ಅಲ್ಲ ಕಣೆ ಉರ್ಸಿಂಗಿ ಇದೇನ ಕೊಟ್ಟಿದ್ದು ನೀನು ಹೆಂಗ್ ಸಾದ್ ನಿನಗೆ ಇಲ್ದೆ ಇರೋ ನಾಚಿಕೆ ಗಂಟ್ ಸಾದ್ ನನಗೆಲ್ಲೇ ಬರ್ಬೇಕು ನಿನ್ನ ಕೈ ಕಾಲು ಮುರಿಯ ನಿನ್ ನಾಲ್ಗೆ ಸೇದ್ ಹೋಗ ನಿನ್ ಹಬ್ಬ ಬಂದ್ ಏನ್ ಮಾಡ್ತೀಯ ಹಾಗಾದ್ರೆ ನಾಳೆನೇ ಬರ್ತೀನಿ ಅದೇನ್ ಕಿಸಿದ್ಯ ಕಿಸಿ ಹೋಗಿ ಲೇ ಕಿಸ್ ಬಾಯ್ ಸುಬ್ಬಿ ಅದೇ ಏ ಸುಟ್ರಾಳಿ ಏ ನಮ್ಮ ಹಿರಿ ಪಾಪನ್ ತೋರ್ದಲ್ಲಿ ಮೇಸ್ತ್ರಿ ಆಗಿದ್ದೀಯಾ ಏನಪ್ಪ ಒಂದ್ ಸಾರಿ ಆದ್ರೂ ಮನೆಗ್ ಬರ್ಬಾರ್ದಾಗಿತ್ತ ಯಾವ್ದಕ್ಕೂ ಕಾಲ ಕೂಡ ಬರ್ಬೇಕಲ್ಲ ಅಯ್ಯೋ ನಮ್ಮ ಚಳಿಗಂತೂ ಬೆಳಿಗ್ಗೆ ಸಂಜೆ ನಿಂದೇ ಚಿಂತೆ ಯಾಕಂತೆ ಅಯ್ಯೋ ಅಜ್ಜಿ ಅವನು ಹೇಗಿದ್ದಾನೆ ಅಜ್ಜಿ ಅವನು ಯಾವಾಗ ಬರ್ತಾನೆ ಅಜ್ಜಿ ಅವನು ಕಪ್ಪ ಕೆಂಪ ಅವನ ಹೆಸರೇನು ನನಗಂತೂ ಕೇಳಿ ಕೇಳಿ ಸಾಕಾಗೋಗ್ಬಿಟ್ಟಿದ್ಯಪ್ಪ ಈಗ ನೀನ್ ನೋಡಿದ್ರಂತೂ ಇಷ್ಟು ಸಂತೋಷ ಪಡೋಳು ಅಲ್ಲ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ಲ ಯಾಕೆ ಬರ್ಲಿಲ್ಲ ನೀನ್ ಊಟ ಮಾಡ್ತೀರಪ್ಪ ನಾನು ಕರ್ಕೊಂಬಂದ್ಬಿಡ್ತೀನಿ ಹುಡುಗಿ
ನನ್ನ ಅಪರಂಜಿ ಮನೆಗ್ ಬಾ, ಅದೇನೋ ಹಾರಾಕ್ಬಿಡ್ತೀನಿ ನೋಡ್ಕೋತೀನಿ ಅಂದೆ. ನೋಡ್ಕೊಳ್ಳೋಳು ನೀನೇ ಇಲ್ಲ ಇಲ್ಲಿ, ನಾನೇನ್ ಮಾಡ್ಲಿ? ಹೊಟ್ಟೆ ಬೇರೆ ಕೆರೀತಾ ಇದೆ, ರೊಟ್ಟಿ ಬೇರೆ ಕರೀತಾ ಇದೆ. ಹೋಗೆ ಹೋಗೆ, ನೀ ನೆಗರಿ ಬಿದ್ರು ಹೇಳೋದಿಲ್ಲ. अयो यार अंदिया यार अवन यार ऐनू हेगिर्ताने कल्तावन उतावन नान भीमा नायड बकासुर कई तीनस नान ಕೆಜಿ ಅಕ್ಕಿ, ಎರಡು ಕೆಜಿ ರಾಗಿ, ಒಂದು ಕೆಜಿ ಬೆಲ್ಲ. ಸರಿ, ತಗೋ ಸಂತೆ ಕಟ್ಟಿಗೆ 2 ರೂಪಾಯಿ. ಹ್ಮ್, ನೋಡು ನಿನಗೂ ಅಷ್ಟೇ ಕಣ. ಎರಡು ಕೆಜಿ ಓವರ್ ಟೈಮ್ ಮಾಡಿದೀನಿ ಬಜ್ಜೆ. ಹೋಗೋ, 2 ರೂಪಾಯಿ ಕೊಡೋದಿಲ್ಲ ಸಂತೆ ಕಟ್ಟಿಗೆ, ತಗೊಂಡು ಹೋಗು. ಆ ನೆಕ್ಸ್ಟ್ ಇಲ್ಲ.
ಅಲ್ಲಿ ಎರಡೇ ರೂಪಾಯಿ ನಮ್ಗೆ ಕೊಡ್ಬೇಕಾದ್ದು. ಎರಡು ರೂಪಾಯಿ, ಎರಡು ರೂಪಾಯಿ. ಏನೋ ಕಾಣ, ಎರಡು ದಿವಸದಿಂದ ಎಲ್ಲ ಹಾಳಾಗೋಗಿದ್ದೆ. ನಿಂತ್ಕೊಳಕ್ ಆಯ್ತಿರ್ಲಿಲ್ಲ, ಜ್ವರ ಬಂದ್ಬಿಟ್ಟಿತ್ತು ಸ್ವಲ್ಪ. ಪಾಪ, ನಿಂತ್ಕೊಳಕ್ ಆಗದೆ ಇರೋನು, ಇಲ್ಲಿಗೆ ಯಾಕಪ್ಪ ಬಂದೆ? ಚೀಟಿ ಇಸ್ಕೊಂಡು ಹೋಗವ ಅಂತ ಬಂದೆ ಕಣ. ಓಹೋ, ಕೆಲ್ಸಕ್ಕೆ ಮಾತ್ರ ಜ್ವರ ಇಲ್ಲ, ಚೀಟಿಗೆ ಮಾತ್ರ ಬರೋಕಾಗುತ್ತೋ? ಏನೋ ಚೀಟಿ ಕೊಟ್ರೆ ಹೆಂಡ್ರು ಮಕ್ಳು ಎರಡೋ ತೂಟ ಮಾಡ್ಕೊಂಡು ಬದಿಕತ್ತಾರೆ ಕಪ್ಪ, ಚೀಟಿ ಕೊಡೋದಲ್ಲ. ಹೋಗೋ, ಹೆಂಡ್ರು ಮಕ್ಳು ಸತ್ರ ನಮಗೇನಾಗ್ಬೇಕು, ದೇಶ ಭಾರ ಕಮ್ಮಿ ಆಗತ್ತೆ. ಹೋಗೋ ಹೋಗೋ, ಹಂಗನ್ಬೇಡ ಕಪ್ಪ. ಚೀಟಿನೆಲ್ಲ ಏನಿಲ್ಲ ಅಂದ್ರೆ ಜಯ ಕಳಜ. ನಿನಗೆ ನನ್ನ ಯೋಚನೆ ನಿನಗೆ ಬೇಡ, ನಿಮ್ಮ ಮನೇಲಿ ಅಡಿಗೆ ಮಾಡ್ತಿರಲ್ಲ, ಊಟಕ್ಕೆ ಬಂದ್ಬಿಡ್ತೀನಿ, ನನಗೆ ಬಂದಷ್ಟು ಗಂಜಿ ಕೊಟ್ಟುಬಿಡು. ಸರಿ ನನ್ನ ಕಂದ, ಸರಿ. ನಿನಗೆ ರೂಪಾಯಿ ತಗೋ. ಯಾಕೆ ಹಿಡ್ಕೋತೀಯ ನಾನು ನೋಡಿದ್ರೆ? ನೋಡು, ನಾನು ಹೇಳ್ದ ಕೇಳಿದ್ರೆ ರೂಪಾಯಿ ಮಳೆನೇ ಸುರಿಸ್ಬಿಡ್ತೀನಿ. ಹೌದು ಚೆಲ್ಲಿ, ಏನು ಯೋಚನೆ ಮಾಡ್ತಿದ್ದೀಯ ಚಿನ್ನ? ಏನಿಲ್ಲ ತಾನಿ, ಯಾರಾದ್ರೂ ನೋಡಿದ್ರೆ. ಹಾಗೇನು? ನಡೆ ನಡೆ, ತೊಡಗು. ಪಾಲ್ ಮಂಟಪಕ್ಕೆ ಹೋಗೋಣ, ಅಲ್ಲಾದ್ರೆ ಯಾರು ಇರಲ್ಲ. ಸರಿ ಸರಿ, ನಡೆ ನಡೆ. ಅಯ್ಯಯ್ಯೋ, ಈಗಲ್ಲ ರಾತ್ರಿಗೆ. ರಾತ್ರಿಗೆ? ಆ ಚಳಿಲಿ ಬೆಚ್ಚಗೆ ಬಟ್ಟೆ ಹಾಕೊಂಡು ಬನ್ನಿ. ನಾನು ಯಾರಿಗೂ ಗೊತ್ತಾಗ್ದಾಗೆ ಕಪ್ಪು ಕಂಬಳಿ ಹೊತ್ಕೊಂಡು ಬಂದು ಕೂತಿರ್ತೀನಿ. ಆಮೇಲೆ ನಾನು ನನ್ನ ತಣಿ ಇದ್ರೆ ಚಲುವಿ. ಮರಿಬೇಡ, ರಾತ್ರಿಗೆ ಪಾಳ ಮಂಟಪ. ಎಲ್ಲಿ ಹೋದ್ರಿ ಇಷ್ಟೊತ್ತಿನಲ್ಲಿ? ಚಿ 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 ಚಿ, ಆ ಹೆಣ್ಣು ಬುದ್ಧಿ ಎಲ್ಲಿ ಹೋಗುತ್ತೆ ನಿನಗೆ? ಹೊರಗಡೆ ಹೋಗುವಾಗ ಎಲ್ಲಿಗೆ ಅಂತೀಯಲ್ಲೇ, ಅಪಶಕನದ ಮುದ್ದೆ. ಒಳ್ಳೆ ಕೆಲಸಕ್ಕೆ ಹೋಗುವಾಗ ಏನೇ ಅಪಶಕನ ಬಂದ್ರು ಒಳ್ಳೇದೇ ಆಗೋದು. ನಾನೀಗ ಹೋಗ್ತಿರೋದು ಒಳ್ಳೆ ಕೆಲಸಕ್ಕೆ. ನಿಮ್ಮಪ್ಪ ಮಾತು ಮಾತುಗೂ ಜವಾಬ್ದಾರಿ ಇಲ್ಲ, ಜವಾಬ್ದಾರಿ ಇಲ್ಲ ಅಂತ ಹಂಗಿಸ್ತಿರ್ತಾರಲ್ಲ, ಅದನ್ನು ಸುಳ್ಳು ಅಂತ ತೋರ್ಸಕ್ಕೆ. ಸುಳ್ಳು ಅಂತ ತೋರ್ಸಕ್ಕೆ ಆಚೆನೆ ಹೋಗ್ಬೇಕೇನು? ಇಲ್ಲೇ ತೋರ್ಸಕ್ಕಾಗಲ್ವಾ? ನಿನ್ ತಲೆ ಬಾಯ್ ಕಡೆ. ಅಲ್ಲ ಅಂದ್ರೆ ಆಚೆ ಕಡೆ ಒಂದೇ ಕತ್ಲೆ, ಕೈಯಲ್ಲಿ ಕೋಲಿಂದ ಹೋಗ್ತಿದ್ದೀರಲ್ಲ. ಕೋಲ್ ಹಿಡ್ಕೊಂಡು ಕಾವಲು ಕಾಯೋನು ಆಳು ಕಣೆ, ನನಗೆ ಯಾಕೆ ಯಜಮಾನನಿಗೆ? ಈ ಹೆಂಡ್ತಿರು ಅಂದ್ರೆ ಕಾಲ್ ಕಾಲಕ್ಕೆ ತೊಡ್ಕೊಳ್ಳೋ ಬಳ್ಳಿಗಳು. ಎಷ್ಟೇಟ್ ನಾವು ಒಂದ್ರ ಒಂದು ಸುತ್ತ ಹಾಕೊಂಡು ಬರ್ತೀನಿ ಕಣೆ. ಸರಿ.
ನಾವಿಬ್ರು ಈ ಕಡೆಯಿಂದಾನೆ ಹೋಗೋದನ್ನ ಯಾರಾದ್ರೂ ನೋಡ್ಬಿಟ್ರೆ ಏನಾದ್ರೂ ತಿಳ್ಕೊಂಡ್ಬಿಡ್ತಾರೆ. ನೀವ್ ಹೋದ್ಮೇಲೆ ಕೊಂಚ ಬಿಟ್ಕೊಂಡು ನಾನು ಬರ್ತೀನಿ. ಹೋಗಿ ತಾನೆ. ಬರಲ್ಲ ತಾನೆ. ಮಣಿಯರ್ ಹೆಣ್ಣನ್ ಮುಟ್ಟಿದ್ರೆ ಚೇಳನ್ ಕೊಂಡಿ ಹಿಡ್ಕೊಂಡಾಗೆ ಅನ್ನೋದು ಈ ಕಿರಿ ಪಾಪಂಗ್ ಇನ್ನು ಗೊತ್ತಿಲ್ಲ ಪಾಪ. ಇನ್ನೊಂದ್ಸಲ ನನ್ ತಂಟೆಗ್ ಬಾ, ಗೊತ್ತಾಗುತ್ತೆ. ಹೊಟ್ಟೆ ಸುತ್ತ ನೋಡಿ ಮನೆಗೆ ಹೋಗೋಣ. ಏ ಕಂಡಿದೀನಿ, ತೆಗಿ ನಿನ್ ವೇಷನ. ತಮಾಷೆ, ಎಷ್ಟು ದಿವಸ ಬೇಕು ಆ ಗಡವ ಸುಧಾರಿಸ್ಕೊಳ್ಳೋದಕ್ಕೆ? ಕನಸಲ್ಲೂ ಕೂಡ ಕರಡಿ ಕರಡಿ ಅಂತ ಕರವರ್ಸ್ಕೊತಾ ಇರ್ಬೇಕು ಅಲ್ಲ ಅಂತೀಯ? ಸಿಂಗಾರಿ ಥೈ 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 ಬಂಗಾರಿ ಅಲ್ಲ ಥೈ 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 ಎನ್ನು ಸಿಂಗಾರಿ ಬೆಟ್ಟದ ಮೇಲಿಂದ ಓಡೋಡಿ ಬಂದಂಥ ಕಾವೇರಿ ಮಯ್ಯಾರಿ ಆಡಿನಲ್ಲಿ ನಲಿ ಮಯೂರಿ ಆಡಿನಲ್ಲಿ ನಲಿ ಮಯೂರಿ ಥೈ 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 ಬಂಗಾರಿ ಥೈ 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 ಎನ್ನು ಸಿಂಗಾರಿ ಥೈ 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 ಬಂಗಾರಿ ಓ ದಾನನದ ದೇವತೆಯಂತೆ ಬಂದಿರುವೆ ಎದುರಲ್ಲಿ ಜೇನಾಗಿ ನೀ ತುಂಬಿರುವೆ ನನ್ನೆದೆಯ ಹೂವಲ್ಲಿ ನೀನಾಗಿ ಆಡುತ್ತಲಿರುವೆ ಮನಸ್ಸೆಂಬ ಮಡುವಲ್ಲಿ ನಿಂಚಾಗಿ ಹರಿದಾಡಿರುವೆ ಈ ನನ್ನ ಮೈಯಲ್ಲಿ ಈ ನನ್ನ ಮೈಯಲ್ಲಿ ಆ ಥೈ 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 ಬಂಗಾರಿ ಥೈ 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 ಎನ್ನು ಸಿಂಗಾರಿ ಅಲ್ಲಲ್ಲ ಥೈ 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 ಬಂಗಾರಿ ಹಾರಾಡೋ ಹಕ್ಕಿಗಳಲ್ಲಿ ಅರಗಿಳಿಯೇ ಅಂದವು ನಾ ಕಂದ ಹೆಣ್ಣುಗಳಲ್ಲಿ ಚೆಲುವೇನಿ ಚಂದವು ಮುಳ್ಳಲ್ಲ ಹೂವಿನ ಹಾಗೆ ನಿನ್ನೊಡನೆ ನಡವಾಗ ಊರಿ ಬಿಸಿಲು ಹುಣ್ಣಿಮೆಯಂತೆ ಹೆಣ್ಣೆ ನೀ ನಗುವಾಗ ಹೆಣ್ಣೆ ನೀ ನಗುವಾಗ ಅಯ್ಯ ಥೈ 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 ಬಂಗಾರಿ ಥೈ 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 ಎನ್ನು ಸಿಂಗಾರಿ ಆಹಾ ಥೈ 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 ಬಂಗಾರಿ ಜಿಗಿದ
ಕಾಡೋ ಜಿಂಕೆಗಳಂತೆ ಕಾಡೆಲ್ಲ ಓಡುವ ನಲಿದಾಡೋ ಚಿಟ್ಟೆಗಳಂತೆ ವನವೆಲ್ಲ ನೋಡುವ ಹರಿದಾಡೋ ನದಿಯಂತಾಗಿ ಗಿರಿಯಿಂದ ಜಾರುವ ಕಡಲನ್ನು ಕೂಡುವ ಹಾಗೆ ಒಂದಾಗಿ ಸೇರುವ ಒಂದಾಗಿ ಸೇರುವ ಭಯ ಭೈ ಥೈ 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 ಬಂಗಾರಿ ಥೈ 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 ಎನ್ನು ಸಿಂಗಾರಿ ಥೈ 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 ಬಂಗಾರಿ ಅಲ್ಲಲ್ಲ ಥೈ 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 ಎನ್ನು ಸಿಂಗಾರಿ ಬೆಟ್ಟಾದ ಮೇಲಿಂದ ಗುಡೋಡಿ ಬಂದಂಥ ಕಾವೇರಿ ಬೈಯಾರಿ ಆಡು ನಲಿ ನಲಿ ಮಯೂರಿ ಆಡು ನಲಿ ನಲಿ ಮಯೂರಿ ಆಡು ನಲಿ ನಲಿ ಮಯೂರಿ ಆಡು ನಲಿ ನಲಿ ಮಯೂರಿ ಚೆನ್ನ ಗಾಡಿ ಕಳ್ಸ್ಕೊಂಡು ಕೊಪ್ಪಕ್ಕೆ ಹೋಗಿ ಈ ಚೀಟಿಲಿ ಬರ್ತಿರೋ ಸಾಮಾನೆಲ್ಲ ತರ್ಸ್ಕೊಂಬಂದ್ಬಿಡು ಸಾವಿತ್ರಿ ಸಾವಿತ್ರಿ ಬಂದೆಪ್ಪ ಈ ಚೀಟಿಲಿ ಬರ್ತಿರೋದೆಲ್ಲ ಸರಿಯಾಗಿದೆ ತಾನೆ ಇನ್ನೇನು ಮರ್ತಿಲ್ವಲ್ಲ ಇಲ್ಲಪ್ಪ ತಗೋ ಚೆನ್ನ 1,000 ರೂಪಾಯಿ ಹೊತ್ತು ಮಾಡಬೇಡ ಸಂಜೆ ಒಳಗೇನೆ ಬಂದ್ಬಿಡ್ಬೇಕು ಹತ್ರ ಬರ Thank you.
ಹೇಳಿದ್ರು ಮಾವ. ಅದಕ್ಕೆ ಎಲ್ಲರನ್ನು ಬೇಗ ನಂಬಿಡ್ತೀರಿ, ಆಮೇಲೆ ಮೋಸ ಹೋಗ್ತೀರಿ. ಏನಪ್ಪ ಅಂತ ಮೋಸ ಹೋಗಿದ್ದಾನು? ಬೆಳಿಗ್ಗೆ 1,000 ರೂಪಾಯಿ ಕೊಟ್ಟು ಕಳಿಸಿದ್ರಲ್ಲ ಚಂದನ ಕೈಲಿ, ಕೊಪ್ಪದಿಂದ ಸಾಮಾನು ತರಕ್ಕೆ ಇಷ್ಟಪಟ್ಟಾಗ್ಬೇಕೇನ? ಎಲ್ಲಿ ಹೋಗ್ತಾನೆ? ಸ್ವಲ್ಪ ಹಿಂಚು ಮುಂಚು ಬರ್ತಾನೆ. ಆ ಬರ್ತಾನೆ ಬರ್ತಾನೆ. ಹಣ ಪಿಕ್ಪಾಕೆಟ್ ಆಗೋಯ್ತು ಅಂತ್ಲ, ತರ್ತಿದ್ ಸಾಮಾನು ದಾರಿಲಿ ಯಾರೋ ಬಡದು ಕಿತ್ಕೊಂಡ್ರು ಅಂತ್ಲ ಸಬೂಬ್ ಹೇಳಿ ಕೊಟ್ಟ ಹಣ ಲಪ್ಟಾಯಿಸ್ಕೊಂಡು ಹೋಗ್ತಾನೆ. ಏನೇ ಆದ್ರೂ ಕೆಲಸ ದಾಳಗಳಿಗೆ ಇಷ್ಟು ಸಲಿಗೆ ಕೊಟ್ಟು ತಲೆ ಮೇಲೆ ಕೂರಿಸ್ಕೊಳ್ಳೋದು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಬಾವ, ಇವತ್ತು ಅವನೇನಾದ್ರೂ ಬರೀ ಕೈಯಲ್ಲಿ ಬಂದು ಕುಂಟನೆಪ್ಪ ಹೇಳಿದ್ರೆ ನೇರ ಪೊಲೀಸ್ ಸ್ಟೇಷನ್ಗೆ ಹಾಕೊಂಡು ಹೋಗ್ತೀನಿ. ಯಾಕಂಡು ಹೋಗುವಂತೆ? ನೀ ಸ್ವಲ್ಪ ಸುಮ್ಮನಿರ್ತೀಯಪ್ಪ. ಓಹೋ, ಚೆನ್ನಾಗಿ ಬಂದಾಗಿದೆ. ಯಾಕೆ ಚೆನ್ನ ಇಷ್ಟೊತ್ತು? ಸಾಮಾನೆಲ್ಲ ತುಂಬಿಸ್ಕೊಂಡು ಬೇಗನೆ ಹೊರಟೆ ಸ್ವಾಮಿ. ದಾರಿ ಬರ್ತಾ ಇರ್ಬೇಕಾದ್ರೆ ನನ್ನ ಹಳೆ ಪರಿಚಯಸ್ಥರೊಂದು 4 ಜನ ಸಿಕ್ಕಬಿಟ್ರು. ಅಪರೂಪವಾಗಿ ಸಿಕ್ಕಿದ್ಮೇಲೆ ಅವ್ರನ್ನ ಹೇಗೆ ಸುಮ್ಮನೆ ಕಳಿಸೋದು? ಅವರಿಗೆಲ್ಲ ಒಂದಷ್ಟು ತಿಂಡಿ ಕಾಫಿ ಕೊಡಿಸಿ ಖರ್ಚಿಗೂ ಒಂದಷ್ಟು ಕೊಟ್ಟು ಕೊಟ್ಟು ಅವ್ರನ್ನೆಲ್ಲ ಕಳಿಸಿ ಇಲ್ಲಿಗೆ ಬಂದು ಸೇರ್ಬೇಕಾದ್ರೆ ಇಷ್ಟೊತ್ತು ಆಗೋಯ್ತು ನೋಡಿ. ಅಷ್ಟೇನಾ? ಸರಿ ಸರಿ, ಸಾಮಾನ್ಯ ಒಳಗೆ ತಗೊಂಡ್ಬಿಡು. ಸರಿ. ನಾನು ಹೇಳಿದ್ದೇನು ನೀವು ಮಾಡಿದ್ದೇನ್ರ? ನೀವು ಹೇಳಿದ್ದೇನೆ ನಾವು ಮಾಡಿದ್ದೇಳ್ತೇಳಿ. ಏನು ಮಾಡಿದ್ರೆ ನಿಮ್ಮ ತಲೆ ಗಾಡಿಲಿದ್ದು ಮೂಟೆಗಳನ್ನೆಲ್ಲ ಹೊತ್ಕೊಂಡೋಗಿ ಬಚ್ಚಿಡಿ ಅನ್ನಲ್ಲ, ಆ ಕೆಲಸ ಮಾಡಿದ್ರ ಏನು? ಓಹೋ, ಸುಳ್ಳು ಬೇರೆ ಬಗಳ್ತಿರೇನೋ? ಸುಳ್ಳ ಕೇಳ್ತೀನಿ, ತಿಂಡಿ ತೋರಿಸ್ತೀನಿ. ನಡೀರೋ ಹೇಳಿದ್ದೇನೆ. ಸಮೇತ ಸಿಕ್ಕಾಕೊಂಡ್ಬಿಟ್ಟ. ಸಿಕ್ಕಾಕೊಂಡ್ಬಿಟ್ಟ ಹಿರಿಪಾಪನ ಅಲಿಯ? ಅವನ್ ಮನೆ ತೊಳಿಯ, ಅವನ್ಗೆ ಬಂದು ಕೇಳು. ಕೇಳಗಾಲಕ್ಕೆ ಅವನಿಗೆ ಬುದ್ಧಿ ಬಂದಿರೋದು? ಏನೇ ಆಗಲಿ, ಈ ಜನರ ಹತ್ರ ಹುಷಾರಾಗಿರಪ್ಪ. ದೇವ್ರು ದೊಡ್ಡವನು, ನಿಮ್ಮಿಬ್ಬರ ಮದುವೆಗೆ ಅಂತ ಉಳಿಸಿಟ್ಟ ಹಣ ದೇವ್ರು ಉಳಿಸ್ಕೊಟ್ಬಿಟ್ಟ. ನಾನ್ ಬರ್ತೀನಿ. ಶಾಂತಿ ಕಾರಂಗೆ ಕೊರತೆ ಮೈನೇ ಬಂದಿದೆಯಮ್ಮ. ಎಚ್ಚರಿಕೆ! ಶಿವಾಲಿನಿ ಮೇಜಾತಿ ಹುಟ್ಟಿಲತ್ತ ಎಂದಿದೆ, ಅದು ತಮ್ರಾಟ ಬಿತ್ತು. ಅದರ ಹತ್ರ ಸುಳಿದ್ರೆ ಕೇಳು.
ನಮ್ಮಮ್ಮ ಬರ್ತಿ ತಾಯಿ ಮಾಡಿದ ತಪ್ಪಿಗೆ ಈ ಅರಿವಿನ ಕಂದನ ಯಾಕಮ್ಮ ಶಿಕ್ಷೆ ಕೊಡ್ತೀಯಾ ಬೇಡ ಈ ಹುಡುಗಿನ ಬಲಿ ತಗೋ ನಾನ್ ತಯಾರಾಗಿದ್ದೀನಿ ನನ್ ಮಾತಾಡ್ಬೇಡ ನನ್ ಮುಖನ ನೋಡ್ಬೇಡ ಇದು ಕಾಲಿಗೆ ಬಿದ್ದು ಬೇಡ್ಕೊತೀನಿ ನನ್ ಮರ್ತ್ ಬಿಡು ಚೆನ್ನ ನನ್ ಮರ್ತ್ ಬಿಡು ನನ್ನ ಮರ್ತ್ ಬಿಡು ನಮ್ ಸಾಹಸ ನಿನಗೆ ಬೇಡಪ್ಪ ನೀನಿನ್ನು ನಾಲ್ಕಾರು ವರ್ಷ ಬದುಕಿ ಬಾಳ್ಬೇಕಾದವನು ನಾವು ಸತ್ರೆ ಒಂದು ತೊಟ್ಟು ಕಣ್ಣೀರ್ ಹಾಕೋರು ಯಾರು ಇಲ್ಲ ಭೂಮಿ ಬಹಳ ಕಡಿಮೆ ಆಯ್ತು ಅನ್ಕೋತಾರೆ ಏನಮ್ಮ ನಿಮ್ ಮಾತೆ ನನಗೆ ಅರ್ಥ ಆಗ್ತಾ ಇಲ್ಲ ಈಗ ಆಗಿದ್ದಾದ್ರೂ ಏನು ಹೇಳ್ತೀನಪ್ಪ ಹೇಳ್ತೀನಿ ನಮ್ಮ ಚೆಲ್ವಿ ಅಮ್ಮ ಕೆಂಚಿ ನನಗೊಬ್ಬೇ ಒಬ್ಬ ಮಗಳು ಆ ಹೆಸರು ತಕ್ಕಂತೆ ಮುದ್ದು ಮುದ್ದಾಗಿರೋಳು ಅವಳು ನಾನು ತಸ್ಮೇರಿ ತೋಟದ ಯಜಮಾನ ಮುರಾರಿ ಪಾಪನ ಹತ್ರ ಕೆಲಸಕ್ಕಿದ್ವಿ ಅದೇ ಊರಿನ ದೇವಸ್ಥಾನದಲ್ಲಿ ಒಬ್ಬ ಪೂಜಾರಿ ಆ ಪೂಜಾರಿನೂ ನನ್ನ ಮಗಳು ಕೆಂಚಿನ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ರು ಯಾರಿಗೂ ಗೊತ್ತಾಗದಾಗಿ ದೇವಸ್ಥಾನದಲ್ಲಿ ಮದುವೆನೂ ಮಾಡಿಕೊಂಡ್ರು ಇದು ಹಾಡಿ ಜನಕ್ಕೆ ಗೊತ್ತಾಗಿ ಭಾರಿ ಗಲಾಟೆ ಮಾಡಿಬಿಟ್ರು ಪೂಜಾರಿ ಹೆದರ್ಕೊಂಡು ತಾನೇ ಮುರಿದ್ಕೊಂಡು ಹೊಟ್ಟೋದು ಅಷ್ಟು ಹೊತ್ತಿಗೆ ಕಿಂಚಿ ಬಸರೆ ಆಗಿದೆಯ ಕಡೆಗೆ ಒಣ ಹೆತ್ತು ಕಣ್ಣು ಹಚ್ಚಿಕೊಂಡು ಅವತ್ತಿನಿಂದ ಈ ಕಂದನ್ನು ಸಾಕೋ ಒಣೆ ನನ್ನ ಪಾಲಕ್ಕೆ ಬಿಟ್ಟಪ್ಪ ನಾನು ಕಣ್ಣು ಮುಚ್ಕೊಂಡ್ರೆ ಈ ಕಂದನ ಗತಿ ಏನಪ್ಪ ಅಂದ್ಕೊಂಡಿದ್ದೆ ನಿನ್ನ ನೋಡಿದ ಮೇಲೆ ಆ ಚಿಂತೆನೂ ನನಗೆ ದೂರ ಆಗೋಯ್ತು ಆದ್ರೆ ಪಾಪಿ ಸಮುದ್ರಕ್ಕೋದ್ರು ಮಣಕಾಲುದ್ದ ನೀರು ಅಂದಾಗೆ ನಮ್ ಗ್ರಹಚಾರ ನೆಟ್ಟಿಗಿಲ್ಲಪ್ಪ ನಮ್ ಭೂತಪ್ಪನ ಮೈ ಮೇಲೆ ಕೊರತಿ ಬಂದು ಯಾರಾದ್ರೂ ಇವಳು ಸಾವಾಸ ಮಾಡಿದ್ರೆ ಹಿರಿಯ ಪಳಿಯರ ಆಡಿನೇ ಸುಟ್ಟು ಬೂದಿ ಆಗುತ್ತೆ ಅಂತ ಹೇಳ್ತಪ್ಪ ಓಹೋ ಭೂತಪ್ಪನ ಮೈ ಮೇಲೆ ಕೊರತಿ ಬಂದ ಹಾಗಂತ ಹೇಳ್ತು ಇವಳು ಸಹವಾಸ ಮಾಡಿದ್ರೆ ಇಡೀ ಹಾಡಿನೇ ಸುಟ್ಟು ಬೂದಿ ಆಗೋಗುತ್ತಂತ ಮದುವೆ ಮಾಡ್ಕೊಂಡ್ರೆ ಏನಾಗುತ್ತಂತೆ ಅದನ್ನ ಹೇಳಲಿಲ್ಲ ಈ ನಿನ್ನ ಭೂತ ನೋಡು ನಾವ್ ಈ ಭೂತ ಪ್ರೇತ ಪೀಡೆ ಪಿಶಾಚಿ ಕೊರತಿ ಇದ್ಯಾವುದನ್ನು ನಂಬಬಾರದು ದೇವ್ರು ನಂಬಬೇಕು ದೇವ್ರು ಕರುಣಾಶಾಲಿ ಎಲ್ಲರ ಕಣ್ಣೀರ್ನ ಒರೆಸಿ ಕಾಪಾಡೋ ತಂದೆ ಯಾವನ್ ಏನ್ ಬೇಕಾದ್ರೂ ಹೇಳ್ಕೊಂಡು ಹೋಗ್ಲಿ ಮುಂಡೆ ಮಕ್ಕಳು ನೆಗರಿ ಬಿದ್ದನ್ ಸಾಯಿಲಿ ನಾನ್ ಚೆಲುವಿನೇ ಮದುವೆ ಆಗೋದು ನಿಮ್ಮ ಅಪ್ರಾಣ ಸತ್ಯ ನಿನ್ನಿಂದ ಅವನು ಸಣ್ಣ ಕೆಲಸವಾಗಬೇಕಾಗಿತ್ತು ಹೇಳಿ ನೀ ಮಾಡೋ ಮೇಸ್ತಿ ಕೆಲಸದ ಜೊತೆಗೆ ರಾತ್ರಿ ಹೊತ್ತು ಕಾವಲನ್ನು ಕಾಯ್ಬೇಕು ಈ ಕೆಲಸಕ್ಕೆ ಆ ಚೋಮನ್ ನೇಮಿಸಿದ್ದೆ ಕಳ್ತನ ಜಾಸ್ತಿ ಆಗೋಯ್ತು ಆದ್ದರಿಂದ ಅವನ ಕೆಲಸದಿಂದ ತೆಗೆದಾಕ್ಬಿಟ್ಟೆ ನೀ ಮಾಡೋ ಈ ಕೆಲಸಕ್ಕೆ ಒಂದ್ ಮೂಟೆ ಭತ್ತ ಎರಡ್ ಜೊತೆ ಬಟ್ಟೆನೂ ಕೊಡ್ತೀನಿ ಸರಿ ಸರ್ ನಿಮ್ ಸಂತೋಷ ಗೊತ್ತಾಯ್ತಾ ಒಳ್ಳೆ Thank you.
ತಲೆ ತೀರ್ಬೋಕಿ ನನ್ನ ಮಕ್ಕಳ ಕಂತ್ರಿ ನನ್ನ ಮಕ್ಕಳ ಇಷ್ಟಿನ ಕಾವಲ್ಕ ನನಿಯಂತಲೂ ಹೆಚ್ಚಾಗ್ಬಿಟ್ನ ಇವನು ಕಾವಲ್ ಕಾಯ್ತಾನಂತೆ ಕಾವಲು ಅದೇನ್ ದಣಿ ಆಸ್ತಿ ಕಾವಲ್ ಕಾದ್ಬಿಟ್ಟು ಕಾಪಾಡ್ಬಿಡ್ತಾನೋ ನಂಗೆ ಗೊತ್ತಿಲ್ವಾ ಸತ್ಯ ಹರಿಶ್ಚಂದ್ರ ಈ ನನ್ನ ಮಗ ಹೇ ಇಂಥ ನನ್ನ ಮಕ್ಕಳನ್ನ ನಾನು ಬಹಳ ನೋಡಿದ್ದೀನಿ ಇನ್ ಮೇಲೆ ಗೊತ್ತಾಗತ್ತೆ ಇವ್ರಿಗೆ ಈ ಚೋಮ ಯಾರು ಅಂತ ನುಲ್ಕೊಂಡು 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 ನುಡ್ಕೊಂಡು ಐತಾವಳೆ ಹೇಳಕ್ ಬೈತಾ ಇದ್ಯಾಂಗೇನು ಹೆದರ್ಕೆ ಇಲ್ಲ ಚೆನ್ನಿಮ್ಮ ಯಾಕಲ್ಲ ಇಷ್ಟು ಕೋಪ ಹೋಗಿದ್ದೆ ನಮ್ ದಡಿ ಅವನೆಲ್ಲ ಇರಿ ಪಾಪ ಅವನಿಗೆ ನಮ್ಮ ಮೇಲೆಲ್ಲ ನಂಬಿಕೆ ಇಲ್ಲ ಮುಂದೆ ಬಂದ ಬರ್ತೈತಿ ನನ್ನ ಮಕ್ಕಳು ಅವ್ರ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ ಈ ತಮಾಷೆ ಎಲ್ಲ ಬಿಟ್ಬಿಡು ಕೇಳಿದ್ಯಾ ಆ ಚೋಮ ಏನಂತ ಬೈತಿದ್ದಾನೆ ಕೇಳ್ತಿದ್ದೀನಿ ಕೇಳ್ತಿದ್ದೀನಿ ಬಹಳ ಅವತ್ತಿಂದಲೂ ಕೇಳ್ತಿದ್ದೀನಿ ಅವನಂತರ ಕಂತ್ರಿ ನಾಯಿ ಈ ನಾಯಿ ಹುಚ್ಚಿಡಿದ್ರೆ ಹೀಗೆ ಅಂತ ಬಗಳೋದು ಅವನ ಜೊತೆ ನಾವು ಸೇರ್ಕೊಂಡು ಬಗಳದ್ ಏನಾಗ್ತೀವಿ ಹೇಳು ಹೋಗಿ ಹೋಗಿ ಆ ಗದ್ದೆ ಕಾಯ ಕೆಲ್ಸಕ್ಕೆ ಯಾಕೆ ಒಪ್ಕೊಂಡೆ ಮೊದ್ಲದನ್ ಬಿಟ್ಬಿಡು ಸರಿ ಸರಿ ಅವನ್ ಯಾವನೋ ಹೇಳ್ತಿದ್ದಂತೆ ಊರಾಗ ಹೆದರ್ಕೊಂಡು ಕಂಬಳಿ ಬಿಸಾಕಿದ್ರು ಅಂತ ಹಾಗಲ್ಲ ಚಿನ್ನ ಅವ್ರಿಗೆಲ್ಲ ನಿನ್ ಕಂಡ್ರೆ ತುಂಬಾ ಹೊಟ್ಟೆ ಕಿಚ್ಚು ಅವರೆಲ್ಲ ಹೊಟ್ಟೆ ಕಿಚ್ಚು ಪಟ್ರೆ ತಾನೇ ನಮ್ಮ ಹೊಟ್ಟೆ ತುಂಬೋದು ಚೆಲ್ವಿ ನಾನು ಈ ಕೆಲಸಕ್ಕೆ ಆತಕೊಪ್ಕೊಂಡೆ ಅಂತೀಯ ನನ್ನ ಯಜಮಾನ ನಾನು ಕಾವಲು ಕಾಯೋದ್ರಿಂದ ಒಂದು ಮೂಟೆ ಭತ್ತ ಕೊಡ್ತಾರೆ ಆ ಭತ್ತನ ಮಾರಿ ಬಂಗಾರದಂತ ಈ ಕೈಗೆ ಬೆಳ್ಳಿ ಕಡಗ ಮಾಡಿಸಿ ಹಾಕ್ಬೇಕು ಅಂತ ಆಸೆ ಎಷ್ಟು ಹೊಡೆದ್ರು ಬಾಯ್ ಬಿಡೋಲ್ಲ
ಎಂತ ಬಣ್ಣ ನೀನು ಕೇಶವ ಏನ್ ಮಾವ ಕುದಿಯೋ ನೀನ್ಗೆ ಒಂದ್ ಚಿಕ್ಕ ಪೆನ್ಸಿ ಬಸ್ಬಾರು ಮಾತಾಡ್ತೀಯ ಇಲ್ಲ ಈ ಮೆಣಸಿನ ಪುಡಿ ನೀರನ್ನ ನಿಮ್ಮ ಮೈ ಮೇಲೆ ಚೆಲ್ಲ ಬೇಡಿ ಹೇಳಿ ನಿಮ್ಮ ಮೈ ಹೇಳು ಹೇಳು ಮೊಹಿದ್ದೀನ್ ಕುಟ್ಟಿ ತುಂಬಾ ದಿವಸದ ಕಾಲ ಕೊಡ್ಬೇಕಾಗಿತ್ತು ಅವನು ಆಗ ತೊಂದರೆ ಕೊಡ್ತಾ ಇದ್ದ ಅದಕ್ಕೆ ಕಳ್ತನ ಮಾಡಿಬಿಟ್ಟೆ ಇದ್ ಬ್ಯಾಂಕಿಂದ ಕೆಲಸ ಮಾಡಿಕೆಲ್ಲ ಬುದ್ಧಿ ಬಿಟ್ಬಿಡಿ ಬುದ್ಧಿ ನಿಮ್ದ ಮೈ ನಿಮ್ ಕಾಲಿಡ್ಕೋತೀನಿ ಬುದ್ಧಿ ಇಲ್ಲ ನಿನ್ನ ತಕ್ಕಣ್ಣ ನಮ್ಮದೇ ಸಾಧ್ಯವಿಲ್ಲ ಏಕೇಶ್ವ ಪೊಲೀಸ್ ನೀವು ಕಾಲು ಹಿಡ್ಕೊಂಡು ಬೇಡ್ಕೊತೀರಿ ಬೇಕಾದ ಬೆಳ್ಬೇಕಿದ್ದು ನಾಕೆ ಇಟ್ಕೊಳ್ಳಿ ಹೊಟ್ಟೆ ಮೇಲೆ ಬಂದು ಹೊಡಿಬೇಡಿ ಬುದ್ಧಿ ಹೊಟ್ಟೆ ಮೇಲೆ ಬಂದು ಹೊಡಿಬೇಡಿ ಬುದ್ಧಿ ಬುದ್ಧಿ ನಿಮ್ ದಮ್ಮ ಬುದ್ಧಿ ಅಷ್ಟೊಂದು ಕೇಳ್ಕತನ ನಿಮ್ ಪಾದ ಅಂತೀನಿ ಬಿಟ್ಬಿಡಿ ಬುದ್ಧಿ ನಿಮ್ ದಮ್ಮ ಬಿಟ್ಬಿಡಿ ಬುದ್ಧಿ ಅಲ್ಲೇ ನೂರ್ ವರ್ಷ ಆಯ್ತು ನಿನಗೆ ಈಗ ತಾನೇ ಜ್ಞಾಪಕ ಮಾಡ್ಕೋತಾ ಇದ್ದೆ ಯಾಕೆ ಯಾಕೆಂದ್ರೆ ಹೊಳೆಯಲ್ಲಿ ಹೊಸನೀರು ಬಂದಿದ್ದೆ ಎಲ್ರು ಮೀನ್ ಹಿಡಿಯಕ್ ಹೋಗ್ತಾ ಇದ್ದಾರೆ ನಾನೊಬ್ನೇ ಹೋಗ್ಬೇಕಲ್ಲ ಜೊತೆಲಿ ಚೆಲುವಿ ಇದ್ರೆ ಅಂದ್ಕೊಂಡೆ ನಿನ್ ಪ್ರತ್ಯಕ್ಷ ಆಗಿಬಿಟ್ಟೆ ಅದಕ್ಕೆ ನಾನು ಬಂದೆ ನಡಿ ಹೋಗ್ಬೇಕು ನಡಿ 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 ನಡಿ
ಬೆಂಕಿ ಹತ್ರ ಸತ್ತಾಡ್ಬೇಡ ಅಂತ ಪಡ್ಕೊಂಡೆ ಕೇಳು. ನಾನು ಯಾಕ್ರು ಏನಾಯ್ತು? ನಿನ್ ಚೆಲ್ವಿನು ಆ ಚೆನ್ನನು ಪ್ರವಾಹ ಹೊಡ್ಕೊಂಡ ನೀರ್ನಲ್ಲಿ ಇಬ್ರು ಸಮಾನ. ದೂರ ಹೊರಟು ಹೋಗೋದ್ರಿಂದ ನೀನು ನೆಮ್ಮದಿ ಸಿಕ್ಕೋ ಹಾಗಿದ್ರೆ ನಿನ್ನಿಂದ ಮಾತ್ರ ಅಲ್ಲ, ಈ ಪ್ರಪಂಚದಿಂದಲೂ ದೂರ ಹೊರಟು ಹೋಗಿ. ನಿಮ್ ತಾಯಿ ಸಾಯೋದಕ್ಕಾಗ್ಲಿ, ನಿಮ್ ಅಜ್ಜಿ ಸಾಯೋದಕ್ಕಾಗ್ಲಿ, ನೀನ್ ತಿಳ್ಕೊಂಡಿರೋ ಹಾಗೆ ದೇವರಲ್ಲ ಕಾರಣ ನಿನ್ನ ಜನ. ಆ ಜನಕ್ಕೆ ಹೆದರ್ಕೊಂಡು ನಾನ್ ನಿನ್ ಬಿಟ್ಟು ಹೋಗ್ತೀನಿ ಅಂತ ತಿಳ್ಕೊಂಡ್ಯ. ಹಾಗೆ ಹೋಗೋ ಹಾಗಿದ್ರೆ ನಿನ್ನ ಜೊತೆಲೆ ಕರ್ಕೊಂಡು ಹೋಗ್ತೀನಿ. ಅದೇನು ಆಪತ್ತು ಅನಿಷ್ಟ ಹೇಳಿ ಬರುತ್ತೋ ಬರಲಿ, ಎದುರಿಸೋಣ, ಧೈರ್ಯವಾಗಿರು. ಇವನೊಬ್ಬನಿಗೆ ಧೈರ್ಯ ಇರೋದು ಚಲವಿನ ಕಟ್ಕಳಕ್ಕೆ. ಅವನು ನೋಡ್ದ ಒಳ್ಳೆ ತೆಳ್ಗೆ ಬೆಳಿಗ್ಗೆ ಕೆಂಪ್ಗೆ ರತ್ತಾಳಿ ಕಪ್ಪಿದ್ದಂಗ ಅವಳೆ ಅಂತ ಆಸೆಯಾಗಿಲ್ವಾ? ಮತ್ತೆ ಅಯ್ಯೋ ಪೇಕರ್ ಮುಂಡೆ, ಅದೇ ಇವನ್ಗೇನ್ ಗೊತ್ತು ಇದು ಶಾಪದ ಹೆಣ್ಣು ಅಂತ? ಏನಿಲ್ಲ, ಈ ಮಗ ಏನಾರ ಅವಳನ್ನು ಮುಟ್ಟದ್ನೋ ಸುಟ್ಟು ಬೂದಿ ಆಗ್ಬಿಡ್ತಾನೆ. ಅಲ್ಲಕ್ಕಲ್ಲ ಅವನೇ ಅಡ್ಬಿದ್ರು ನಮ್ಗೆಲ್ಲ ಸಂಕಟ. ಮೇಲ್ ಜಾತಿ ಅನ್ಬಿಟ್ರೆ ನನ್ನ ಸ್ನೇಹ ಮಾಡಿ ನಮ್ ಕೇರಿಂದ ಹಾಳು ಮಾಡ್ಬಿಟ್ಟ ಅಂದ್ರೆ ನಾನ್ ಸುಮ್ಕೆ ಬಿಟ್ಟೇನಾ? ಅದಕ್ ಮುಂಚೆನೆ ಈ ಮಗ ಹುಟ್ಟಲಿಲ್ಲ ಅನಿಸ್ಬಿಡ್ತೀನಿ. ಮುಗಿತ ನಿಮ್ ಕಂತೆ ಪುರಾಣ ಎಲ್ಲ? ಏನಿಲ್ಗೆಲ್ಲ ನೀವೇ ಗಂಡಸರು, ನಾನಿನ್ ಕೈಗೆ ಬಳೆ ತೊಟ್ಕೊಂಡಿದ್ದೀನಿ ಅಂತ ತಿಳ್ಕೊಂಡಿದ್ದೀರಾ? ಡೇ ಮಗನೇ, ಇವತ್ತೇ ನಾನು ಅವಳನ್ನ ಮದುವೆ ಆಗ್ತೀನಿ. ನೀನು ನಿನ್ ಭೂತಪ್ಪ ಇಬ್ರು ಸೇರ್ಕೊಂಡು ಅದೇನ್ ಮಾಡ್ಕೋತೀನಿ ಮಾಡ್ಕೊಳ್ಳಿ, ಹೋಗ್ರ ಹೋಗಲೇ ಕಚಡ ಹೋಗ. ಏನ್ ದೊಡ್ಡ ರೌಡಿ ಇವ, ಹೋಗು ಹೋಗು ಮಗನೇ, ನಿಂಗ್ ರಾತ್ರಿ ಒಪ್ಪಿಸ್ಕೊಂಡೇ ಹೋಗು. ಕಂಡಿದ್ದೀನಿ ಮಗಲೇ. ದಣಿಯರೇ, ದಣಿಯರೇ, ಏನು ಕ್ಷೋಮ? ದಟ್ ಕಟ್ಕೊಂಡು ದಾಳಿ ಮಾಡಕ್ ಬಂದಿದ್ದೇನು? ಏನ್ ಸಮಾಚಾರ? ಏನಿಲ್ಲ ದಣಿ, ನಿಮ್ ಹತ್ರ ಒಂದು ವಿಷಯ ಕೇಳಕ್ ಬಂದ್ವು. ಆ ಚಂದನ್ ಇವತ್ತೇ ಕೆಲ್ಸದಿಂದ ತೆಗೆದು ಹಾಕ್ಬೇಕು. ಅವನ್ ನಮ್ ಜೊತೆ ಕೂಡ್ದು ಯಾಕೆ? ಅವನಿಂದ ಆನ ಮಾನನೆ ಹೋಗ್ತಾ ಇದೆ ಅಂತ ಕೆಲಸ ಏನೇ ಮಾಡ್ದ ಅವನು? ಅವನು ಆ ಚೆಲುವಿನ ಪ್ರೀತಿಸ್ತಾ ಇದ್ದಾನೆ. ಅವರಿಬ್ರು ಮದುವೆ ಮಾಡ್ಕೋತಾರಂತೆ.
ನಿಮ್ಗೆ ಹೇಗೆ ಕಷ್ಟ? ಆದ್ರಿಂದ ಅವನಿಂದ ನಮ್ಮ ಹಾಡಿನೇ ಹಾಳಾಗುತ್ತೆ ಅಂತ ಕೊರ್ತಿಯಮ್ಮ ಹೇಳಿದೆ. ಅದಕ್ಕೋಸ್ಕರ ಅವನ್ ನಾನು ಇಲ್ಲಿಂದ ಓಡಿಸ್ಬೇಕು. ಎಸ್ಟೇಟ್ ನಂದು, ಸಂಬಳ ಕೊಡೋ ನಾನು, ನನ್ಗಿಷ್ಟ ಬಂದವ್ರು ಕೆಲಸ ಕಿಟ್ಕೋತೀನಿ. ನಿಮ್ಮಿಂದ ಅದನ್ನ ಹೇಳ್ಕೋಬೇಕಾಗಿಲ್ಲ. ಜೊತೆಲಿ ಕೆಲಸ ಮಾಡೋರೆ ಬೇಡ ಅನ್ನೋ ಮನುಷ್ಯನ್ನ ನಾವೇ ಕಿಟ್ಕೋಬೇಕು ಮಾವ. ಅವನೇ ನಮ್ ಬಂಧುನೇ, ಬಳಗಾನೆ. ಅದಕ್ಕಿಂತ ಹೆಚ್ಚು ಕೇಶವ, ಜನ ಒಬ್ಬನೇ ನಂಬಿಕೆ ಆಗಿರೋ ಅವಳು. ಕೇವಲ ಒಬ್ಬನಿಗೋಸ್ಕರ ಇಷ್ಟು ಜನಗಳನ್ನು ಎದುರು ಹಾಕೊಳ್ಳೋದು ಒಳ್ಳೇದಲ್ಲ ಅಂತ ನನಗೆ ಅನ್ಸುತ್ತೆ. ಒಳ್ಳೇದ್ ಯಾವುದು ಕೆಟ್ಟದ್ ಯಾವುದು ಅನ್ನೋದು ನನಗೆ ಗೊತ್ತಿದೆ. ಬೇರೆಯವರಿಂದ ನಾ ಅದನ್ನು ಕಲಿಬೇಕಾಗಿಲ್ಲ ಕೇಶವ. ಸರಿ, ನಿಮ್ಮಿಷ್ಟ. ಹಾಗಾದ್ರೆ ನೀವು ಚೆನ್ನನ್ನ ಕೆಲಸದಿಂದ ತೆಗೆದು ಇಲ್ಲಿಂದ ಓಡಿಸ್ಬಿಡೋದಿಲ್ಲ. ಯಾಕಲ್ಲೋ ಚಮ್ಮ, ನೀನ್ ಕಳ್ತನ ಹಿಡ್ಕೊಟ್ಬಿಟ್ಟ ಅಂತ ಅವ್ನ ದ್ವೇಷ ಏನು? ಮಂತಿನೋ ಕೆಲಸ ಮಾಡೋದು ಅಂತೆ ಈ ಗುಂಪು ಕಟ್ಕೊಂಡ್ ಬಂದಿದ್ಯಾ ಹೆದರ್ಸೋಕೆ? ಚೆನ್ನ ಕೆಲಸದಿಂದ ತೆಗೆದೋದ್ರೆ ನಿಮ್ಮ ದೊಡ್ಡ ಬೆದರಿಕೆ ಹೆದೋಣಲ್ಲ ನಾನು. ನೀವೆಲ್ಲ ಹೊಟ್ಟೋಗಿ. ಏಯ್ ಬಂದ್ರ, ಇವ್ರು ಅವನ ಕೆಲಸದಿಂದ ತೆಗೆದ್ರೆ ಇದ್ರೇನು? ಅವನೇ ಇಲ್ಲಿಂದ ಓಡೋದಾಗ ಮಾಡ್ಲಿಲ್ಲ. ನನ್ನ ಹೆಸರು ಜೋ ಮಾನೆ ಅಲ್ಲ, ನಡೆಯೋ. ಅವ್ರ ಕೈ ಹಿಂಗೆ ಮುರಿದೋಗುತ್ತೆ. ಕಾಲು ಹುತಪ್ಪ ಅವ್ನ ಕಾಲು ಹಿಂಗೆ ಮುರಿದೋಗುತ್ತೆ. ಕಾಲು ಕಾಲು ಹೋಯ್ತಲ್ಲಪ್ಪ ನನ್ನ ಕಾಲು. ಹೋಗಪ್ಪ ಹೋಗಪ್ಪ, ಚಮ್ಮನಿಗೆ ಹೇಳು ನನ್ನ ಕಾಲು ಮುರಿದೋಯ್ತಂತ ಹೇಳು. ಹೋಗೋ ನಮ್ ಕೊರ್ತಿ ಶಕ್ತಿನ. ಏ ಕಾವಲ, ಎಲ್ಲಿ ನಾನು ತಬ್ಲಿ ಬಟ್ಟಿ ಮಗನ್ ತಂದು ನನ್ ಕಟ್ ಸೋಡ್ಸ್ತೀನಿಲ್ಲ. ಬಟ್ಟಿ ಬಟ್ಟಿ ಸೇರ್ತೀನಿ ಬರೀ ನೀನು. ಆ ಕೇಳು ಬಾಗಿಲಿಂಬ. ಹೆಂಗೈತ ಈ ಚೋಮನ್ ಕರ ಮತ್ತು ನಳು ರಕ್ತ ಕಾಳ್ಕೊಳ್ತಾ ಇರ್ಬೇಕು ನೀನು. ಇಲ್ಲೇ ಅಳ್ಳ ತೋರಿ, ನೀನ್ ಸಮಾಧಿ ಮಾಡ್ಬಿಡ್ತೀರಿ. ಏ ಚಲು, ಅವಳಿದಾಳ ಬೇಡಿ, ನೀನ್ ಚಲ್ವಿ, ಅವಳು ಕರ್ಕೊಂಬಂದು ಈ ತಮಾಷೆ ತೋರಿಸ್ತೀನಿ. Oh, 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 oh
ಅಯ್ಯೋ ದೇಪತ ಕಡಿ, ಏನೋ ಮಣ್ಣಲ್ಲಿ ಮುಚ್ಚಿಬಿಡ್ತಿದ್ದೆ, ಸಮಾಧಿ ಮಾಡಿಬಿಡ್ತಿದ್ದೆ ಅಂತಿದ್ದೆ, ನೀನೇ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಟ್ಟಿದ್ದೆಲ್ಲೋ. ಮಾಟ ಮಾಡ್ಸೋಕೆ ಹೋಗಿದ್ದೆ, ಮಾಟ ಮಾಡಿಸೋದಕ್ಕೆ ನೋಡ್ದು, ನೀನು ಮಾಡಿಸಿದ ಮಾಟ ಹೇಗೆ ನಿನಗೆ ತಿರುಗಿ ಬಿತ್ತು. ಪಾಪ ನಿನಗೂ ಸ್ವಲ್ಪ ಸಂತೋಷ ಆಗ್ಲಿ ಅಂತ ನಾನು ಒಂದಷ್ಟು ಕಾಲು ಮುರ್ಕೊಂಡವ್ರ ಹಾಗೆ ಕುಣಿದಾಡ್ದೆ. ನಡ, ಒಬ್ಬರು ಕೇಡ್ ಮಾಡೋದಕ್ಕೆ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ನೀನು ಸಾಕ್ಷಿಯಾಗಿದ್ದೀಯ. ದೇವ್ರು ನಿನಗೆ ಒಳ್ಳೆ ಬುದ್ಧಿ ಕೊಡ್ಲಿ. ಬಡತನ ಅಳಿಸಲು ಸಾಧನ, ಓಡಿ ಪಡೋಣ ಎಲ್ಲೆಂದು ಸೇರಿ ದುಡಿಯೋಣ. ಎಂದು ನಾವು ಒಂದೆಂದು ಕೂಗಿ ಹೇಳುವ, ಸ್ನೇಹ ನಮ್ಮ ಬಲವೆಂದು ಎಲ್ಲ ಹಾಡುವ. ಎಂದು ನಾವು ಒಂದೆಂದು ಕೂಗಿ ಹೇಳುವ, ಸ್ನೇಹ ನಮ್ಮ ಬಲವೆಂದು ಎಲ್ಲ ಹಾಡುವ. ಓಡಿ ಪಡೋಣ ಎಲ್ಲೆಂದು ಸೇರಿ ದುಡಿಯೋಣ. ಸುಖವನ್ನು ಕೊಡುವುದಿಲ್ಲ, ವಿರಸ ವಿಷವು ಸುಳ್ಳಲ್ಲ. ಪ್ರೇಮದಿ ನೀನು ಎಲ್ಲ ಗೆಲ್ಲುವೆ, ತರಸದಿ ಹರುಷವನೇ ಪಡೆವೆ, ತರಸದಿ ಹರುಷವನೇ ಪಡೆವೆ. ಕೋಡಿ ಬಾಳೋಣ ಎಂದು ಸೇರಿ ದುಡಿಯೋಣ, ಕೋಡಿ ಬಾಳೋಣ ಎಂದು ಸೇರಿ ದುಡಿಯೋಣ. ಬದುಕೋರು ಇಲ್ಲಿ ಎಲ್ಲ, ಹಸಿರೇ ಉಸಿರು ನಮಗೆಲ್ಲ. ದುಡಿಮೆಗೆ ಫಲವ ಕಂಡೇ ಕಾಣುವೆ, ದೇವರಿಗೆ ಬೆಲೆಯನ್ನು ನೀ ಪಡೆವೆ, ದೇವರಿಗೆ ಬೆಲೆಯನ್ನು ನೀ ಪಡೆವೆ. ಕೋಡಿ ಬಾಳೋಣ ಎಂದು ಸೇರಿ ದುಡಿಯೋಣ, ಕೋಡಿ ಬಾಳೋಣ ಎಂದು ಸೇರಿ ದುಡಿಯೋಣ. ದುಡಿಮೆಯೇ ಬಡತನ
ಬರಲಿ, ನೀನ್ ಭಯ ಪಡ್ಬೇಡ ಚಿನ್ನ, ನಡು ತಗೋ ನಡು. ಇದು ಮಣಿಸರ ಅಲ್ಲ, ಚಿನ್ನದ ನೆಕ್ಲೆಸ್. ಇಲ್ಲಡು, ಇದು ನೀನ್ ಹಾಕೊಂಡಿದೆಯಲ್ಲ ಅಂತ ಗಾಜಿನ ಬಳೆ ಅಲ್ಲ, ಅಪ್ಪುಟ ಬಂಗಾರದ್ದು. ಚೆಲ್ರಿ, ಈ ಓಲೆ, ಈ ಉಂಗ್ರ, ಈ ನೆಕ್ಲೆಸ್, ಈ ಚೈನು, ಈ ಬಳೆ ಎಲ್ಲ ಹಾಕೊಂಡ್ರೆ ನೀನ್ ಹಾಕಾಗ್ತೀಯ ಗೊತ್ತಾ? ಹಾಕಂತೀನಿ. ಒಪ್ಪಿಕೊಂಡು ಮುದ್ದಾಡ ಹಾಗಿರ್ತೀಯ. ಚಿಲ್ವಿ, ಹಾಗೆ ಬಿಡ್ಬೇಕಲ್ಲ. ತಗೋ, ಇದೆಲ್ಲ ನಿಂಗೇನೆ, ತಗೋ. ನಿಂಗೋಸ್ಕರನೇ ತಂದಿದ್ದೀನಿ, ಇಟ್ಕೋ. ಚಲ್ವಿ, ರಾತ್ರಿಗೆ ಯಾರು ಇರೋದಿಲ್ಲ, ನಮ್ ಗೆಸ್ಟ್ ಹೌಸಕ್ಕೆ ಬರ್ತೀಯ? ಯಾಕೆ ಅಂತ ಬೇರೆ ಕೇಳ್ತೀಯಲ್ಲ, ಅಷ್ಟು ಗೊತ್ತಾಗಲ್ವೇ? ನನ್ ದಣಿ ಕರೆದ ಮೇಲೆ ಬರ್ದೇ ಇರ್ತೀನ? ಅಯ್ಯೋ ಅಯ್ಯೋ, ಬರ್ತೀನಿ. ಚಲ್ವಿ, ಬರುವಾಗ ಆ ಕಡೆ ಕಡೆ ನೋಡ್ಕೊಂಡು ಹುಷಾರಾಗ ಬಾ, ಯಾಕೆಂದ್ರೆ ಈ ಕಾಲದಲ್ಲಿ ಪೋಲಿ ಪುಂಡ್ರ ಕಾಟ ಜಾಸ್ತಿ. ಆಗ್ಲಿದ್ದೀನಿ. ಈ ನಗು ಕೊಡ್ಬೇಕು ನೋಡು. ಏನು? 1000 ರೂಪಾಯಿ. ಯಾವಾಗ ಕೊಡ್ತಿರತೆ ನೀ ಆಸ್ತಿ? ನನ್ನ ಕೈಗೆ ಬಂದ ಮೇಲೆ ಆಸ್ತಿ ಯಾವಾಗ ಬರ್ತಿತ್ತ ನೀ? ನಮ್ ಮಾವ ಇದನಲ್ಲ ಮುದಿಯ, ಅವನ ಗೊಟಕ್ ಅಂದ ಮೇಲೆ. ಅದ್ ಯಾವಾಗ ಗೊಟಕ್ ಅಂತಾರೆ ದಣಿ? ಅದೃಷ್ಟ ಕೂಡಿ ಬಂದಾಗ. ಅದೃಷ್ಟ ಯಾವಾಗ ಬರುತ್ತೆ ದಣಿ? ಬಂದಾಯ್ತು. ನಿನ್ನ ರೂಪದಲ್ಲಿ ನನ್ನ ಅದೃಷ್ಟ ದೇವತೆಯೇ ಹತ್ರ ಬಂದಾಗ ಆಯ್ತು. ಚೆಲ್ವಿ, ನಾನು ಕೊಟ್ಟಿದ್ದ ಚಿನ್ನದ ಸರ, ಬಳೆ ಎಲ್ಲ ಏನ್ ಮಾಡಿದೆ? ಇಲ್ಲಿದೆಯಲ್ಲ. ಎಲ್ಲಿದೆ? ನಿಮ್ ಒಡವೆ ಎಲ್ಲಿ ಭದ್ರವಾಗಿರ್ಬೇಕು ಅಲ್ಲಿ ಬನ್ನಿ, ತೋರಿಸ್ತೀನಿ. ನೋಡಿ ಈ ಸರ, ಈ ಬಳೆ, ಈ ಓಲೆ ತಾನೆ ನೀನು ನಂಗೆ ಕೊಟ್ಟಿದ್ದು. ಅದು ಎಲ್ಲಿರ್ಬೇಕೋ ಅಲ್ಲೇ ಇರ್ಬೇಕು, ಇಲ್ಲಿರ್ಬಾರ್ದು. ಸಾವಿತ್ರಿ, ನೀನ್ಯಾಕೆ ಬಂದೆ ಇಲ್ಲಿಗೆ? ನೀನ್ ಆಡೋ ಕ್ರಿಸ್ಟಿನಲ್ಲಿ ನೋಡೋಣ ಅಂತ. ತೋನಿನ ಮಗ ಬೆಂಕಿ ಹಾಕ, ಸೋದರಳಿ ಅಂತ ಹೇಳಿ ಮಗಳ ಕೊಟ್ಟು ಮದುವೆ ಮಾಡಿ ಮನೇಲಿ ಇಟ್ಕೊಂಡ್ರೆ ಕೂಲಿ ಮಾಡೋ ಹೆಂಗಸರು ಬಹಳ ಹಾಳು ಮಾಡ್ತೀಯೇನು? ಇವಳನ್ನ ಮದುವೆ ಮಾಡ್ಕೊಂಡ್ರೆ ಪರಿಹಾರ ಹಾಡಿ ಹಾಳಾಗತ್ತೇನು? ಯಾವನ್ ಹಾಗಂತ ಹೇಳಿದ್ದು? ನಾನೇನ್ ಹೇಳಲಿಲ್ಲ. ಚೆನ್ನ, ಅಪ್ಪ ಭೂತಣ್ಣ, ಕೊರತಿ ನಿನ್ ಮೈ ಮೇಲೆ ಬಂದು ಅದೇನೇನು ಕೊರೀತು ಅನ್ನೋದನ್ನ ಯಜಮಾನರ ಮುಂದೆ ಸ್ವಲ್ಪ ಸುರಿ. ಏನು ಚಳಿವಿನ ಮದುವೆ ಆದರೆ ಪಣಿಯರ ಕುಲವೇ ನಾಶವಾಗೋಗತ್ತೆ ಅಂತ ಹೇಳಿದಂತೆ? ನಿಜವೇನು ಬಗಳು ಕತ್ತೆ ಮಗನೇ? ಅಣ್ಣ, ನಿನ್ಗೆ ಹೇಳ್ತಾ ಇರೋದು ಬಗಳು ಕತ್ತೆ ಮಗನೇ ಅಂತ ಯಜಮಾನ್ರು ಕೇಳ್ತಾ ಇದ್ದಾರೆ. ಬಗಳು ಬಗಳು ಚೆನ್ನ,
ಅವರು ಸಗಣಿ ತಿನ್ನು ಅಂತಾರೆ, ತಿಂತೀಯ ಪಾಪ? ತಿಂದು ಬಿಟ್ಟ, ಏನ್ ಮಾಡ್ಲಿ? ತುಳ್ಳು ಎದೇಡು ಹೇಳಪ್ಪ, ಮೊದಲು ತುಳ್ಳು ನಡಿಯಣ. ಯಾಕೆ ಬೈಟ್ಕೊ, ಮರ್ತು ಬಿಡ್ಬೇಡ. ಹೊಲಸು ಹೊಲಸು ನಿನಗೆ ಹೆಣ್ಣು ಕೊಟ್ಟ ಮಾವಾಕನು ನಾನು, ನಿನ್ನ ತಂದೆ ಸಮಾನ, ನನ್ನ ಸಾವನ್ನೇ ಬಯಸ್ತೀಯೇನು? ಛೇಛೆ, ನೀನು ಮನುಷ್ಯ ಅಲ್ಲ, ಮೃಗಾಕನು. ನಿನ್ನ ಮುಖ ದರ್ಶನ ಕೂಡ ಮಾಡಿಕೊಡ್ದು. ಹೋಗ್ಬೇಡಿ ಮಾವ, ದಯವಿಟ್ಟು ಹೋಗ್ಬೇಡಿ. ನಾನು ನೀಚ ದ್ರೋಹಿ, ನನ್ನನ್ನು ಕ್ಷಮಿಸ್ಬಿಡಿ, ನನ್ನನ್ನು ಕ್ಷಮಿಸ್ಬಿಡಿ. ಸಾವಿತ್ರಿಗೆ ನಾನು ಬಹಳ ಅನ್ಯಾಯ ಮಾಡಿಬಿಟ್ಟೆ, ಅವಳಿಗೆ ದ್ರೋಹ ಬಗೆದು ಬಿಟ್ಟೆ ಮಾವ, ದ್ರೋಹ ಬಗೆದು ಬಿಟ್ಟೆ. ನನ್ನನ್ನು ಕೊಂದ್ಬಿಡಿ, ನನ್ನನ್ನು ಕೊಂದು ಹಾಕ್ಬಿಡಿ ಮಾವ. ಕೇಶವ, ಇನ್ನೊಂದ್ಸತಿ ಏನಾದ್ರೂ ಇಂಥ ಸುದ್ದಿ ನನ್ನ ಕಿವಿಗೆ ಬಿದ್ರೆ, ನನ್ನ ಮಗಳು ವಿಧವೆ ಆದ್ರೂ ಪರವಾಗಿಲ್ಲ, ನಾನು ನಿನ್ನ ಶೂಟ್ ಮಾಡಿಬಿಡ್ತೀನಿ. ಸಾವಿತ್ರಿ, ಕರ್ಕೊಂಡು ಹೋಗಿ ಇವನ್ನ. ಚಲ್ವಿ ಬಾಯ್ಲಿ. ಅವ್ರ ಜೊತೆಲಿ ನಿಲ್ಲು. ಹ್ಞೂ, ಜೊತೆ ನಿಂತ್ಕೊಂತ ಹೇಳ್ತಾ ಇದ್ದೆ, ಅಷ್ಟು ಗೊತ್ತಲ್ಲ ನಿನ್ನ ಮಕ್ಕಳ ನೋಡ್ತಿದ್ದೀಯ. ಚೆನ್ನ, ನೀನ್ ಇಲ್ಲಿಗೆ ಬಂದಿನ, ನೀವೇ ತಂದೆ ತಾಯಿ ಅಂತ ಹೇಳ್ದೆ. ನಾನು ಆ ಜವಾಬ್ದಾರಿನ ಪೂರೈಸ್ಕೊಡ್ಬೇಕು ತಾನೆ. ಬರೋ ಗುರುವಾರ, ಬಹಳ ಒಳ್ಳೆ ದಿನ. ಅವತ್ತು ನಿಮ್ಮಿಬ್ಬರ ಮದುವೆನ ನಾನೇ ನಿಂತು ತರಿಸ್ಕೊಡ್ತೇನೆ. ಬೆಳಕಾಲಿಗೆ ಮಕ ನೋಡ್ತಿದ್ದೆ ಬೆಳು. ನಗುವಿನಲ್ಲೇ ಮನ ಸೆಳೆವೆ, ಕುಣಿಸಲು ನೀನು ಕುಣಿಯುವೆ ನಾನು ಮರೆಯುವೆ ಜಗವನ್ನೇ. ನಗು ನಗುತ್ತಾ ನೀ ಬರುವೆ, ನಗುವಿನಲ್ಲೇ ಮನ ಸೆಳೆವೆ. ನಗು ನಗುತ್ತಾ ಮಾತಾಗಿ ಮಾತೆ ಮುತ್ತಾಗಿ ಆ ಮುತ್ತೆ ಹೆಣ್ಣಾಗಿದೆ. ಹೆಣ್ಣೆ ಹೂವಾಗಿ ಹೂವೆ ಹಣ್ಣಾಗಿ ಹಣ್ಣು ಕಣ್ಣ ತುಂಬಿದೆ. ನಗು ನಗುತ್ತಾ
ಅದ್ಭುತ ನೀ ಬರುವೆ ನಗುವಿನಲ್ಲಿ ಮನ ಸೆಳವೆ ಆಹಾ ಮಾತೇಕೆ ಯಾರ ಹಂಗೇಕೆ ಬಾಯಿಲ್ಲಿ ನೀನೆಲ್ಲಗೆ ಯಾರೂ ಇಲ್ಲಿಲ್ಲ ನಾವೇ ಇಲ್ಲೆಲ್ಲ ಬೇಗ ಬಾಬಾ ಬಳಿಗೆ ನಗು ನಗುತ್ತಾ ನೀ ಬರುವೆ ನಗುವಿನಲ್ಲೇ ಮನ ಸೆಳೆವೆ ಕುಣಿಸಲು ನೀನು ಕುಣಿಯುವೆ ನಾನು ಮರೆಯುವೆ ಜಗವನ್ನೇ ನಗು ನಗುತ್ತಾ ನೀ ಬರುವೆ ನಗು ನಗುತ್ತಾ ನೀ ಬರುವೆ ನಗು ನಗುತ್ತಾ ನೀ ಬರುವೆ ಸಾವಿತ್ರಿ ಬಂದೆಪ್ಪ ನಾ ಪೇಟೆಗೆ ಹೋಗಿ ಬರ್ತಾ ಇದ್ದೀನಿ ಬರೋ ಸ್ವಲ್ಪ ಹೊತ್ತಾಗ್ಬೋದು ತಗೋ ನೀನೇಕಪ್ಪ ಹೋಗ್ತಾ ಇದೀಯಾ ಚೆನ್ನಾಗಿ ಹೇಳಿದ್ರೆ ಅವನೇ ಹೋಗಿ ಏನ್ ಬೇಕಾದ್ರೂ ತಂದ್ಕೊಡ್ತಾ ಇದ್ದ ಅವನ ಮದುವೆಗೆ ಹೊಸ ಬಟ್ಟೆ ಒಡವೆ ತರಬೇಕು ಅಂತ ತಾನೇ ಮಾ ನಾನೇ ಹೋಗ್ತಾ ಇರೋದು ಹಾಗಾದ್ರೆ ಒಳ್ಳೇದ್ ನೋಡಿ ತಂದ್ಕೊಡಪ್ಪ ಆಗ್ಲಮ್ಮ ಡ್ರೈವರ್ ಬರ್ಲಮ್ಮ ಸರಿಪ್ಪ ಸಾವಿತ್ರಿ ಸಮಾಧಾನ ಏನು ಮಾಡೋದು ನಮ್ಮ ದುರಾದೃಷ್ಟ ದೇವರಂಥ ಮಾವನ ಕಳ್ಕೊಂಡು ನಾವೆಲ್ಲ ತಬ್ಲಿಗಳಾಗ್ಬಿಟ್ವಿ ನಾನಿದ್ದೀನಿ ಇನ್ನ ಮೇಲೆ ನಿನ್ನ ಮನಸ್ಸು ನೋಯಿಸಿದಾಗೆ ಪೂರ ಕಾಪಾಡ್ತೀನಿ
ತಂದೆ ಆಗಿದ್ರು ಧರ್ಮರಾಯರು ಅಂತ ಅವರು ನಮ್ಮೆಲ್ಲರನ್ನು ಒಂದು ದಿವಸನಾದ್ರು ಕೂಲಿ ಅವರು ಅಂತಂದಿದ್ರು ಅವರು ದೊಡ್ಡಣ್ಣೇನು ನಮ್ಮೆಲ್ಲರನ್ನು ಅನಾಥರಾಗಿ ಮಾಡಿ ಈಗ ಹೊರಟೋಗ್ಬಿಟ್ರು ದೇವ್ರು ಯಾವಾಗ್ಲೂ ಹೀಗೆ ಕಣ್ಣಪ್ಪ ಒಳ್ಳೆಯವ್ರನ್ನ ತನ್ನ ಹತ್ರ ಬೇಗ ಕರ್ಸ್ಕೊಂಡ್ಬಿಟ್ಟು ನಿಮಗೇನ್ ಹೇಳೋರು ಕೇಳೋರು ಯಾರು ಇಲ್ವೇನ್ರು ಕೆಲಸ ಮಾಡೋದ್ ಬಿಟ್ಟು ಗುಂಪು ಕಟ್ಕೊಂಡು ಹರಟೆ ಹೊಡಿತಾ ಇದ್ದೀರಾ ಇಲ್ಲಿ ಯಾರು ಹರಟೆ ಹೊಡಿತಾ ಇಲ್ಲ ಸ್ವಾಮಿ ದೊಡ್ಡ ಯಜಮಾನ್ರು ಹೋಗ್ಬಿಟ್ರಲ್ಲ ಅಂತ ಎಲ್ಲ ಸಂಕಟ ಪಡ್ತಾ ಇದ್ದಾರೆ ನನಗಿಲ್ದೇ ಇರೋ ಸಂಕಟ ನಿಮ್ಗ ಕೂಲಿ ಮಾಡಿ ಕಾಸು ತಗೊಳ್ಳೋ ನೀವು ಸಂಕಟ ಪಟ್ಟುಬಿಟ್ರೆ ಸತ್ತವ್ರು ಎದ್ದು ಬಂದು ಬಿಡ್ತಾರ ಏಯ್ ಏನ್ರ ಹಾಗ ನೋಡ್ತಾ ಇದ್ದೀರಾ ಮೇಸ್ತ್ರಿ ಏನ್ ಸ್ವಾಮಿ ನಿನ್ನಲ್ಲ ಮೇಸ್ತ್ರಿ ಹೇಳಿದಾನೆ ಇವ್ರು ಯಾವ ಊರು ಮೇಸ್ತ್ರಿನಪ್ಪ ನಮ್ ಮೇಸ್ತ್ರಿ ಚೆನ್ನ ಏಯ್ ನಮ್ ಮಾವ ಸತ್ತ ಮೇಲೆ ಅವನ ಮೇಸ್ತ್ರಿ ತನನು ಸತ್ತು ಹೋಯ್ತು ಕಣ ಇಷ್ಟ ಇದ್ರೆ ಕೂಲಿ ಕೆಲಸ ಮಾಡ್ಲಿ ಇಲ್ಲ ಅಂದ್ರೆ ಗಂಟು ಮುಟ್ಟೆ ಕಟ್ಲಿ ಅವನು ಯಾಕೆ ಕೂಲಿ ಕೆಲಸ ಮಾಡೋ ದುಡಿಯೋನಿಗೆ ಯಾವ ಕೆಲಸ ಆದ್ರೆ ಮೈ ಮುರಿದು ಕೆಲಸ ಮಾಡ್ಬೇಕು ಹೊಟ್ಟೆ ತುಂಬಾ ತಿನ್ಬೇಕು ಸ್ವಾಮಿ ನಾನು ಕೂಲಿ ಕೆಲಸನೇ ಮಾಡ್ತೀನಿ ವರ್ತ ಕೆಲಸ ತಪ್ಪ ಇವರ ಹತ್ರ ಹೋಗಯ್ಯ ಕೆಲಸ ನೋಡು ಬಾರೋ ಪರವಾಗಿಲ್ಲ ಬಾರೋ ನಡಿಯ ನಡಿಯ ಅತ್ತೆಗೊಂದ್ ಕಾಲ ಸೊಸೆಗೊಂದ್ ಕಾಲ ಕೆಲಸಕ್ಕೆ ಒಂದ್ ನಿಮಿಷ ಹೊತ್ತಾಗ ಬಂದ್ರು ಒಳಗೆ ಸೇರಿಸಬಾರ್ದು ಅಂತ ಯಜಮಾನ್ರ ಅಪ್ಪನ ಆಗಿದೆ ಇಲ್ಲ ಸ್ವಾಮಿ ನಮ್ಮ ಅಪ್ಪ ಅಮ್ಮ ಜ್ವರ ಬಂದ್ ಮಲಗಿದ್ರು ಸ್ವಾಮಿ ಒಂದಿಷ್ಟು ಗಂಜಿ ಮಾಡಿ ಕುಡಿಸ್ಬಿಟ್ಟು ಬರೋದು ಇಷ್ಟು ತರವಾಯ್ತು ಸ್ವಾಮಿ ನಿಮ್ದು ಅಮ್ಮಯ್ಯ ನಿಂದ ಹಿಂಗೆ ಯಾವತ್ತು ತರವ ಬರಕಿಲ್ಲ ಸ್ವಾಮಿ ಇವತ್ತೊಂದು ದಿವಸ ಬಿಟ್ಬಿಡಿ ಸ್ವಾಮಿ ನಿಮ್ದು ಅಮ್ಮಯ್ಯ ಬೇಕೂಫಾ ನಿಮ್ ಇಷ್ಟ ಬಂದಾಗ ಬಂದೋಗಕ್ಕಿದ್ದೆ ನಿಮ್ಮ ಅತ್ತೆ ಮನೆಯೇನು ಬಾಗ ಬಾಗ ನಾವೆಲ್ಲ ಮಾಡಕ್ಕಿಲ್ಲ ಬೇಗ ಬಂದ್ಬಿಡ್ತೀನಿ ಇವತ್ತೊಂದ್ ದಿವಸ ದಯ ತೋರಿಸಿ ಸ್ವಾಮಿ ನಿಮ್ದಮ್ಮಯ್ಯ ಸ್ವಾಮಿ ಸ್ವಾಮಿ ಅಮ್ಮ ನೀನು ಕೆಲ್ಸಕ್ ಬಂದಿಲ್ಲ ಕಣೋ ನಿನಗೂ ಚೀಟಿ ಇಲ್ಲ ಯಜಮಾನ್ ಅಪ್ಪನೇ ದೊಡ್ಡ ಯಜಮಾನ್ ಒಂದ್ ದಿವಸ ನಿಂಗೆ ಹೇಳಿಲ್ಲ ಬಡೂರ್ ಹೊಟ್ಟೆ ಮೇಲೆ ಹೊಡಿ ಮಡಿ ಬುದ್ಧಿ ಬಡೂರ್ ಹೊಟ್ಟೆ ಮೇಲೆ ಹೊಡಿ ಬಂಡ ಎಲ್ಲ ಹೊಡಿಬೇಕು ಎಲ್ಲ ಹೊಡಿಬೇಕ ದೊಡ್ಡವ್ರು ಏನ್ ಹೇಳಿದ್ರು ಒಂದ್ ದೊಡ್ಡವ್ರು ಹೊಡಿಲಿಲ್ಲಲ್ಲ ಏರಿಕೆ ಏಟ್ಗೆ ಸಿಕ್ಕಲ್ವಲ್ಲ ಬಡ್ಡಿ ಮಗ ಏನು ಹಿನ್ನೆರಡು ಚೀಟಿ ಅದ್ಯಾವ್ದು ಹಿನ್ನೆರಡು ಚೀಟಿ ಅಲ್ಲೋ ಬಿದ್ರಲ್ಲ ಅವ್ರಿಗೆ ಅವ್ರದ್ದು ನಿನ್ಗೆ ಯಾಕೆ ಕೊಡೋದಕ್ಕೆ ನಿನ್ ಕೆಲಸ ನೀನ್ ನೋಡ್ಕೊಂಡು ಹೋಗಲೆ
ಎಲ್ಲಿ ಅಲ್ಲ ಕಣೋ, ಎಮ್ಮೆ ಮುಂಡೆ ಇದೆ ಕೇಳಿದ್ದೆಲ್ಲೇ ಕೊಡ್ತಾ ಇದ್ದಲ್ಲ ಖರ್ಚಿಗೆ, ಇಲ್ಲಾಕೋ ಬಂದ್ ಕಾಲಿಗೆ ಬಿದ್ದೆ. ಅಲ್ಲ ಸ್ವಾಮಿ, ಪಾಳ್ಳೆಗಾರರ ದರ್ಪ ತೋರಿಸೋರು ನೀವು, ಕೂಲಿಯವ್ರು ನಾವು. ನಾವು ಹೇಗ್ ಸ್ವಾಮಿ ದರ್ಪ ತೋರ್ಸೋಕ್ಕಾಗತ್ತೆ? ಹೇಗ್ ತೋರ್ಸೋಕ್ಕಾಗತ್ತೆ? ಕೂಲಿ ಮಾಡೋ ಜಾಗದಲ್ಲಿ ಕೂಲಿಯವನಾಗಿರದೆ ಯಜಮಾನಿಗೆ ತೋರಿಸ್ದಂತೆ? ನಾನು ಆ ಜಾಗದಲ್ಲಿ ಇರಬೇಕಾಗಿತ್ತು. ಏನಾಗ್ತಿತ್ತು ಸ್ವಾಮಿ? ಏನಾಗ್ತಿತ್ತ? ಸುಟ್ಟು ಬಿಡ್ತಿದ್ದೆ. ಏನ್ ಸುಟ್ಟು ಬಿಡ್ತಾ ಇದ್ರಿ ಸ್ವಾಮಿ? ಏನ್ ಕೋಳಿನ ಮೀನ್ನ? ಎಷ್ಟು ಸುಲಭವಾಗಿ ಹೇಳ್ತಿದ್ದೀರಿ ಸ್ವಾಮಿ, ಸುಟ್ಟು ಬಿಡ್ತಾ ಇದ್ದೆ ಅಂತ. ಯಾರನ್ನ ಯಾರು ಸುಡಕ್ಕಾಗೋದಿಲ್ಲ ಸ್ವಾಮಿ, ಯಾರನ್ನ ಯಾರು ಬದುಕ್ಸಕ್ಕಾಗಲ್ಲ, ಯಾರು ಯಾರು ಹೆದರ್ಬೇಕಾಗಿಲ್ಲ. ನಮ್ಮ ನೆರಳಿಗೆ ನಾವು ಹೆದರ್ಕೋಬೇಕು ಸ್ವಾಮಿ. ಉಪದೇಶ ಮಾಡ್ತೀಯ ನನಗೆ? ಮುಚ್ಚಬಾಯಿ. ನಾನು ಬಾಯಿ ಮುಚ್ಚಿಕೊಂಡೆ ಸ್ವಾಮಿ ಕೆಲಸ ಮಾಡ್ತಾ ಇದ್ದೆ. ಬಾಯಿ ಬಿಚ್ಕೊಂಬಂದವ್ರು ನೀವೇ. ನಿನ್ನಂತ ಒಂದು ಕೆಟ್ಟಳು ನಮ್ಮ ಎಸ್ಟೇಟ್ ಅಲ್ಲಿದ್ರೆ ಇಡೋ ಕೂಲಿಯವರೆಲ್ಲ ಕೂಲಿಗೆಟ್ಟು ಹೋಗ್ತಾರೆ. ಇನ್ನೊಂದು ಕ್ಷಣ ನೆನೆಯಲ್ಲಿ ಇರ್ಕೊಡ್ದು. ಗೆಟ್ ಔಟ್. ಬಹಳ ಸಂತೋಷ ಸ್ವಾಮಿ. ಇವತ್ತಿನ ದಿವಸ ದೊಡ್ಡ ಯಜಮಾನರು ಬದುಕಿದ್ದು ಈ ದೃಶ್ಯ ಅವ್ರ ಕಣ್ಣಿಂದ ನೋಡಿದ್ರೆ ನಾನು ಗೆಟ್ ಔಟ್ ಆಗ್ತಿತ್ತು, ನೀವು ಗೆಟ್ ಔಟ್ ಆಗ್ತಿದ್ರು, ಅದು ನಿಮಗೆ ಗೊತ್ತಾಗ್ತಿತ್ತು. ಬರ್ತೀನಿ ಸ್ವಾಮಿ. ಕೆಲಸ ಇಲ್ಲ ಅಂದ್ರೆ ನಾವ್ ಯಾರು ಇಲ್ಲಿ ಕೆಲಸ ಮಾಡಲ್ಲ. ನಿಮ್ಮ ನಮ್ ಕಡೆ ಇರೋ ನಮ್ಮ ಮಾವ ಆಸ್ತಿ ಮಾಡಿದ್ರು. ನೀವ್ ಅಲ್ಲದೆ ನಿಮ್ಮ ತಾತ ಬಂದ್ ಮಾಡ್ತಾರೆ ಕಣೋ. ದುಡ್ಡು ದುಡ್ಡು ಬಿಸಾಕ್ತಾರೆ. ಎಷ್ಟ್ ಜನ ಬೇಕೋ ಕೆಲಸಗಾರರು ನೋಡ್ತಾ ಇರೋ. ನಿಮ್ ಕಣ್ಣೆದುರಿಗೆ ಬೇರೆ ಕೆಲಸದವ್ರನ್ನ ತಗೊಂಡ್ಬಂದು ನಾನ್ ಕೆಲಸ ಮಾಡ್ತಿಲ್ಲ. ನಾನು ಈ ಎಸ್ಟೇಟ್ ಮಾಲೀಕನೇ ಅಲ್ಲ ಕಣೋ, ಮಾಲೀಕನೇ ಅಲ್ಲ. ಈ ಮಾತು ಸ್ವಲ್ಪ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡ್ರಿ ಸ್ವಾಮಿ. ಏನ್ರಣ್ಣ, ಎಲ್ಲಿ ಹೊರಟಿದ್ರಿ ನೀವೆಲ್ಲ? ಕೆಲ್ಸಕ್ಕೆ. ಯಾಕೆ, ಇಲ್ಲಿ ಯಾರು ಕೆಲಸ ಮಾಡೋರಿಲ್ವೇನು? ಎಲ್ರು ಕೆಲಸ ಬಿಟ್ಬಿಟ್ರು ಅಂತ ದಣಿಯರು ಹೇಳಿದ್ರು.
ದುಡಿಯೋ ಜನ ಕೆಲಸ ಬಿಟ್ರೆ ಗಂಜಿ ಸಿಗುತ್ತೇನಪ್ಪ, ನಮಗೂ ನಿಮಗೂ ಏನ್ ಆಸ್ತಿ ಇದೆ ಕೂತ್ಕೊಂಡು ತಿನ್ನೋದಿಕ್ಕೆ? ಹಾಗಾದ್ರೆ ಇವ್ರು ಹೇಳಿದ್ದು ಸುಳ್ಳು. ಇಲ್ಲಿರೋ ಕೆಲಸಗಾರರ ಪೈಕಿ 7-8 ಜನ ಕಾಯಿಲೆ ಬಂದು ಮಲಗಿದ್ದಾರೆ. ಕುಡಿಯೋದಕ್ಕೆ ಔಷಧಿ ಇಲ್ಲ, ಗಂಜಿ ಕಾಸಿಲ್ಲ. ಕೂಲಿಯವ್ರನ್ನ ಹೀಗ್ ಕೊಲ್ಲೋದು ಧರ್ಮ ಅಲ್ಲ ಸ್ವಾಮಿ ಅಂತ ಕೇಳ್ಕೊಂಡಿದ್ದಕ್ಕೆ ಎಲ್ಲರನ್ನೂ ಕೆಲಸದಿಂದ ತೆಗೆದು ಬಿಟ್ಟಿದ್ದಾರೆ. ನೀವೇ ಯೋಚನೆ ಮಾಡಿ, ನೀವೇ ಯೋಚನೆ ಮಾಡಿ. ಕೆಲಸ ಅಂದ ತಕ್ಷಣ ನೀವೆಲ್ಲ ಹೀಗ್ ಹೊರಟು ಬಂದ್ಬಿಟ್ರಲ್ಲ, ಇಲ್ಲಿರೋ ನಿಮ್ಮ ಅಂತ ಒಂದು ಹೊಟ್ಟೆಗೆ ಏನ್ ತಿನ್ಬೇಕು? ಮಣ್ಣು ತಿನ್ಬೇಕಾ? ಇವತ್ತು ನಮಗ ಬಂದ ಗತಿ ನಾಳೆ ನಿಮಗ್ ಬಂದ್ರೆ ಅವಾಗ ಏನ್ ಮಾಡ್ತೀರಿ? ನಮ್ಗೆ ಇದ್ಯಾವುದು ಗೊತ್ತೇ ಇಲ್ಲ. ನಡೀರಪ್ಪ ನಡೀರಿ. ಎಲ್ಲಿಗೆ ಹೋಗೋದು? ನಮ್ಮೂರಿಗೆ. ನಾವ್ ಇಲ್ಲಿ ಕೆಲಸ ಮಾಡಲ್ಲ. ಮಾತಾಡೋದಕ್ಕಿಂತ ಎರಡರಷ್ಟು ಕೂಲಿ ಜಾಸ್ತಿ ಕೊಡ್ತೀನಿ ಬನ್ರ. ಆ ಹಣ ನಾ ನಿಮ್ ಕೆಲ್ಸಗಾರರಿಗೆ ಕೊಟ್ಟು ಅವ್ರಿಗೆ ತಾವೇ ಕೆಲಸ ಮಾಡಿಸ್ಕೊಳ್ರಿ. ನಡೀರ ನಡೀರ ಹತ್ರ ಟ್ರಕ್ ನಡೀರ. ಕೇಳಕ್ಕೆ ಯಾವ ಟ್ರಕ್ ಹತ್ತಿರ? ನಮ್ಮೂರ್ಗೆ ಹೋಗೋದಿಕ್ಕೆ. ಏಯ್, ಬರ್ತೀವಿ ಅಂದಾಗ ನಿಮ್ಮ ಟ್ರಕ್ ಅಲ್ಲಿ ಕರ್ಕೊಂಡ್ ಬಂದು ಹೋಗ್ತೀವಿ ಅಂದಾಗ ಟ್ರಕ್ ಅಲ್ಲಿ ವಾಪಸ್ ಕಳ್ಸ್ಕೊಡಕ್ಕೆ ನೀವೇನ್ ನಮ್ ನೆಂಟ್ರ ಅನ್ಕೊಂಡ್ರಿ? ಎಲ್ಲರನ್ನ ಎಳ್ದಾಕೋ ಕೇಳಕ್ಕೆ. ಯಾರಿ ಬೇರೆ ನಮ್ಮ ಎಲ್ಲಿಂದ ಕರ್ಕೊಂಡ್ ಬಂದ್ಬಿಟ್ರು ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡ್ಬೇಕು. ಹೋಗಿ ಇಷ್ಟಕ್ಕೆ ಗೆದ್ದೆ ಅಂತ ತಿಳ್ಕೋಬೇಡವೋ, ಮುಂದೆ ಇದೆ ಹಬ್ಬ ನಿನಗೆ. ನಮಗ ಮಾತ್ರ ಇದೆ, ನಿಮಗಿಲ್ವೋ ಹಬ್ಬ? ಇದೆ ಇದೆ, ತೋರಿಸ್ತೀನಿ. ನಾವು ನೋಡ್ತೀವಿ. ಅಂಡ ನನ್ನ ಮಕ್ಕಳ ಯಾಕ್ರ ಕತ್ತೆ ಹಾಗೆ ತಿಂದು ಹಂದಿ ಹಾಗೆ ಮೈ ಬೆಳೆಸ್ಕೊಂಡಿದ್ದೀರಲ್ಲೋ ಧಾಂಡಿಗ್ರ, ಏನ್ ಪ್ರಯೋಜನ? ಏನ್ ಸಾಧಿಸ್ಬೇಕು ಹೇಳಿ ಹೇಳಿ. ಇದುವರೆಗೂ ಸಾಧಿಸಿದ್ದಲ್ವೋ, ಇನ್ನು ಮುಂದೆ ಕಾಯ್ಕೊಂಡಿದೆ ನಮಗೆ ದೊಡ್ಡ ಕಂಟಕ. ಇದಾನಲ್ಲ ಚೆನ್ನ, ಮೊದಲು ಅವನು ಹುಟ್ಟಲಿಲ್ಲ ಅನ್ಸ್ಬಿಡ್ಬೇಕು. ಅಂತ ದೊಡ್ಡ ಹುಲಿಗೆ ಎದುರ್ಕೊಳ್ಳಿಲ್ಲ ನೀವು, ನರಿಗೆ ಎದುರ್ಕೋತಿರಲ್ಲ. ನರಿ ವಿಷಯ ನಿನಗ್ ಗೊತ್ತಿಲ್ಲ ಕಣ, ಅದು ಬಹಳ ಕಿಲಾಡಿ ಬಟ್ಟಿ ಮಗಂದು. ಸ್ವಲ್ಪ ಸುಳಿವು ಸಿಕ್ಕಿದ್ರೆ ಸಾಕು, ನಮ್ ಬಂಡವಾಳನೆಲ್ಲ ಬೀದಿಪಾಲ್ ಮಾಡ್ಬಿಡುತ್ತೆ. ಅಲ್ಲದಣಿ, ನಮ್ ಎಸ್ಟೇಟಿನ ದೊಡ್ಡ ಯಜಮಾನ ಹಿರಿ ಪಾಪ, ಅಂತ ದೊಡ್ಡ ಹುಲಿನೇ ಕಾರಿನ ಸಮೇತ ಭೂಕತ ಮಾಡಿದ ಭೂಪ ನೀವು. ಇವನ್ ಯಾವ ಮಹಾ ಲೆಕ್ಕಕ್ಕೆ ಹೇಳಿದಣಿ? ನೀವು ಹಿಂಗನ್ನದ್ರೊಳಗೆ ಅವನ್ ಹೆಣನ್ನ ತಂದು ಇಲ್ಲಿ ಮಲಗಿಸ್ಬಿಡ್ತೀನಿ. ವೆರಿ ಗುಡ್, ವೆರಿ ಗುಡ್, ರೈಟ್ ಗುಡ್. ಗೊತ್ತಾಗ್ದಾಗೆ ಇವತ್ತೇ ಈ ಕೆಲಸ ಮಾಡಿ ಮುಗಿಸ್ಬಿಟ್ರೆ ನಿಮ್ಮೆಲ್ಲರೂ ಹಣದಲ್ಲಿ ಹಣದಲ್ಲಿ ಮುಳುಗಿಸ್ಬಿಡ್ತೀನಿ. ಹಣದಲ್ಲಿ ಮುಳುಗಿಸ್ಬಿಡ್ತೀನಿ. ಹೋಗ ಹೋಗ. ಬಡ್ಡಿ ಮಗನೇ, ಸಾವು ಬೆನ್ನ ಹಿಂದೆ ಕಾಯ್ಕೊಂಡಿದ್ರು, ನನ್ನೆದುರಿಗೆ ಕಾಲು ಚಾಚ್ಕೊಂಡು ನಗುತ್ತಾ ಕೂತಿದೀಯಲ್ಲ, ನಿನಗೆ ಎಷ್ಟು ಧೈರ್ಯ!
ಸಾವಿಗೆ ಹೆದರ್ಕೊಂಡು ಗುಂಪು ಕಟ್ಕೊಂಡಿರೋ ಶಂಡ ಬಡ್ಡಿ ಮಕ್ಕಳಿಗೆ ಇಷ್ಟು ಭಂಡ ಧೈರ್ಯ ಇರಬೇಕಾದ್ರೆ ದೇಹನ ದಂಡಿಸಿ ನ್ಯಾಯ ಮಾದರಿ ತಿಳಿ ಕೂಲಿ ಸಂಪಾದನೆ ಮಾಡಿ ಅನ್ನ ತಿನ್ನೋ ನಮಗೆಷ್ಟು ಧೈರ್ಯ ಇರಬೇಕು? ಯಜಮಾನರು ಸತ್ ಕೂಡ್ಲೆ ಯಾವಾಗ ನಿಮ್ಮ ಬಣ್ಣ ಬಟ್ಟೆ ಮಾತು ರೀತಿ ನೀತಿ ಎಲ್ಲ ಬದಲಾವಣೆ ಆಯ್ತೋ ಆಗ್ಲೇ ನನಗೊಂದು ಸಣ್ಣ ಸಂದೇಹ ಬಂತು. ಆ ಸಂದೇಹ ಈಗ ಪರಿಹಾರ ಆಯ್ತು. ಹಿಂದೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಮೀರ್ ಸಾಧಕ್ ಅಂತ ಒಬ್ಬನಿದ್ದಂತೆ ನಿಮಗೆ ಗೊತ್ತಾ? ಅವನಿಂದ ಆ ದೇಶವೇ ನಾಶ ಆಗೋಯ್ತಂತೆ. ಅಂಥ ಒಬ್ಬ ಮೀರ್ ಸಾಧಕ್ ಹಿತ ಶತ್ರು ಇಲ್ಲೂ ಒಬ್ಬನಿದ್ದಾನೆ. ಒಂದಲ್ಲ ಒಂದು ದಿವಸ ಅವನೇ ನನಗೆ ಮೃತ್ಯುವಾಗ್ತಾನೆ ಅನ್ನೋದು ನಮ್ಮ ಯಜಮಾನರ ಗಮನಕ್ಕೆ ಬರಲಿಲ್ಲ. ಅವರು ಹಾವಿಗೆ ಹಾಲು ಎರಿತಾ ಇದ್ದೀನಿ ಅನ್ನೋದನ್ನ ತಿಳ್ಕೊಳ್ಳಿಲ್ಲ. ನಿಮ್ಮಂಥ ಕಟಕರು, ಚಂಡಾಲರು, ದ್ರೋಹಿಗಳು, ತಾಯಿಗಂಡರು ಈ ಪ್ರಪಂಚದಲ್ಲಿ ಬೇರೆ ಯಾರು ಇಲ್ವೇನೋ ಅಂತ ನನಗನ್ಸುತ್ತೆ. ಮುಚ್ಚಬಾಯಿ ಬಡವ ರಾಸ್ಕಲ್! ನನ್ನ ಬಾಯಿ ಮುಚ್ಚು ಅಂತ ಹೇಳೋದಕ್ಕೆ ನೀನ್ ಯಾವನೋ? ನೀನೇ ನನ್ನ ಯಜಮಾನ ಏನೋ? ಬಾಯಿ ಮುಚ್ಚಬೇಕಂತೆ ಬಾಯಿ. ಯಾಕೆ? ಕಂಡು ಕಂಡು ಹೆಣ್ಮಕ್ಳ ಹಿಂದೆ ಹಿಂದೆ ನಾಯಿ ಹಾಗೆ ಸುತ್ತಿದ್ದಕ್ಕೋಸ್ಕರನ? ಕಳ್ಳು ಗುಂಪು ಕಟ್ಟಿದ್ದಕ್ಕೋಸ್ಕರವಾ? ಅಥವಾ ಯಜಮಾನರನ್ನ ಕಾರ್ ಸಮೇತ ಹಳ್ಳಿ ಕಳ್ಳಿದ್ದಕ್ಕೋಸ್ಕರವಾ? ಮಗಳು ಯಾವ್ದಕ್ಕೋಸ್ಕರ ಬಾಯಿ ಮುಚ್ಕೋಬೇಕು? ಮುಚ್ಚಿಸ್ತೀನೋ? ಮುಚ್ಚಿಸ್ತೀನಿ. ಒಂದೇ ಸಾರಿ ನಿನ್ನ ಬಾಯಿ ಮುಚ್ಚಿಸ್ತೀನಿ. ಎಷ್ಟು ದಿವಸ ನಾನು ಯಾರು ಅಂತ ನಿನಗೆ ಗೊತ್ತಿರಲಿಲ್ಲ, ಈಗ ತೋರಿಸ್ತೇನೆ. ಹಾ, ನೀನ್ ಯಾರು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಬೇಕಣ ನಾನು ಇಲ್ಲಿಗೆ ಬಂದಿರೋದು. ಏ, ನೀನ್ ಯಾಕ ಬಾಗಿಲು ಮುಚ್ಚಬೇಕು? ಎಲ್ಲದಕ್ಕೂ ಸಿದ್ಧವಾಗಿ ನಾನೇ ಬಂದಿದ್ದೀನಿ. ಯಾರ ಕಣ್ಣಿಗೂ ಕಾಣ್ದಾಗೆ ಎಲ್ಲಾದ್ರೂ ದೂರ ಹೊರಟೋಗ್ಬಿಡೋಣ ನಡಿ. ಹಾಗೆಂತೀಯ? ಹ್ಮ್, ದೂರ ಹೊರಟೋಗ್ಬಹುದು, ನಂದೇನು ಅಭ್ಯಂತರ ಇಲ್ಲ. ಚೆಲುವೆ, ನೀನ್ ಕಂಡ ಹಾಗೆ ಮೊದಲು ಈ ಚೋಮ ಇವರಿಗೆಲ್ಲ ನಮ್ಮನ್ನು ಕಂಡ್ರಾಗ್ತಾ ಇರ್ಲಿಲ್ಲ. ಇವತ್ತು ಅದೇ ಜನ ನಮಗೋಸ್ಕರ ಪ್ರಾಣ ಕೊಡೋದಕ್ಕೆ ತಯಾರಾಗಿದ್ದಾನೆ. ಅಂಥವ್ರನ್ನ ಬಿಟ್ಟು ಹೊರಟೋಗೋದ? ಬದುಕಿದ್ರೆ ಅವ್ರ ಜೊತೆಲ್ಲೇ ಬದುಕಬೇಕು, ಇಲ್ಲ ಅವ್ರ ಜೊತೆಲ್ಲೇ ಸಾಯ್ಬೇಕು. ಅವ್ರ ಕೈ ಕಾಲು ಕಟ್ಟಿ ಜೀಪ್ನಲ್ಲಿ ಹಾಕಿ ಯಾವ್ದಾದ್ರು ಬೆಟ್ಟದ ಕೊರಗೆಲ್ಲ ತಳ್ಬಿಡ್ರು.
ಬಿನಲೆ ಚೆಲುವೆ, ನಿನ್ನನ್ನು ಯಾರು ಕಾಪಾಡ್ಕೊಳ್ಳಕ್ಕಿಲ್ಲ. ಅವತ್ತು ಯಾವ ಜಾಗದಲ್ಲಿ ನನ್ನ ಮಾನ ಕಳೆದಿಯೋ ಇವತ್ತು ಅದೇ ಜಾಗದಲ್ಲಿ ನಿನ್ನ ಮಾನನ. Thank you.
ಏನಾಗಿಲ್ಲ ಸುಮ್ಮನೆರಪ್ಪ ಏನಾಗಿಲ್ಲ ಯಾಕೆ ಇನ್ಯಾಕೆ ಕಳ್ತಾ ಇದ್ದೀಯಾ ನಿನ್ ಚೆನ್ನ ಇನ್ನೂ ಜೀವಂತವಾಗಿದ್ದಾನೆ ಇವತ್ತಿಗೆ ಜಾಗದ ಅನ್ನ ದೃಢ ಮುಗಿದೋಯ್ತು ನಡಿ ಎಲ್ಲಾದರೂ ದೂರ ಹೊರಟು ಹೋಗೋಣ ನೀವಿಲ್ಲಿಂದ ಹೊರಟೋದಲ್ಲಿ ನನಗೇನು ಕೆಲಸ ಇಲ್ಲ ನಾನು ನಿಮ್ ಜೊತೆಲೆ ಬರ್ತೀನಿ ನಡೀರಿ ಹೋಗೋಣ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗಕ್ ನೋಡ್ತೀಯ ನೀನು ನಿನ್ನ ಸುಮ್ಮನೆ ಬಿಟ್ಟು ಬಿಡ್ತೀನಿ ಅಂತ ತಿಳ್ಕೊಂಡಿದೀಯಾ ಕ್ಷಮ ಏನ್ ಮಾಡ್ತೀರಿ ನೀವು ಏನ್ ಮಾಡ್ತೀನಾ ಏನ್ ಮಾಡ್ತೀರಾ ಕೈ ತೆಗಿರಿ ದಯವಿಟ್ಟು ಕೈ ತೆಗಿರಿ ನೀವು ನನ್ನಲ್ಲಿದ್ದ ಮನಸ್ಸು ಗುಣಗಳನ್ನೆಲ್ಲ ಆ ಬೆಂಕಿ ಜೊತೆನಲ್ಲೇ ಸುಟ್ಟು ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗ್ಬೇಕು ಅಂತ ಮಾಡ್ತಿದ್ದೀಯಾ ನೋಡು ನೀನು ಹೋಗೋದಾದ್ರೆ ನನ್ನ ಆ ಬೆಂಕಿ ಜೊತೆ ಸುಟ್ಟು ತಾಳಿ ಭಾಗ್ಯ ಉಳಿಸ್ಬಿಟ್ಟ ದೇವರಪ್ಪ ನೀನು ನಮ್ಮನ್ ಬಿಟ್ಟು ಹೋಗ್ಬೇಡಪ್ಪ ಹೋಗ್ಬೇಡ ಅವನು ನಮ್ಮ ಜೊತೆಯಲ್ಲಿರೋದೆ ನಮಗೆಲ್ಲ ಒಂದು ಶಕ್ತಿ ನಗುತ್ತಾನೇ ಬರುವೆ ನಗುವಿನಲ್ಲೇ ಮನಸೆಳೆವೆ ನಗು ನಗುತ್ತಾನೇ ಬರುವೆ ನಗುವಿನಲ್ಲೇ ಮನಸೆಳೆವೆ